चिंते बेड बीच टूर पिकनिक सिट आउट बेड्रूम एल्ली धैर्य पाचि चापे मेले कुत्तु कुत्तु बैक आयतु जड्डु योचने बेड बंत हॉट स्टार ना चापे बेड मैसूर रायचूर बेंगलूर धारवाड़ एल्ला कड़े सिगुत्ते हॉट स्टार ना चापे बेड मद्वे समारंभगळिरबहुदु हब्ब हरिदिनगळिरबहुदु पूजे कथेगळिरबहुदु नेंट्रेस्टे बरलि ಎಲ್ಲರಿಗೂ ಎಲ್ಲದಕ್ಕೋಸ್ಕರ ಎಲ್ಲದಲ್ಲೂ ಸೂಕ್ತ ನಮ್ಮ ಹಾಟ್ಸ್ಟಾರ್ನ ಚಾಪೆ ಬೆಡ್. ಅಬ್ಬಬ್ಬಾ, ಸ್ಕೂಲು, ಟ್ರಾಫಿಕ್, ಆಫೀಸ್ನ ಬಾಧೆ, ಹಾಟ್ಸ್ಟಾರ್ನ ಚಾಪೆ ಬೆಡ್ ಹಾಕಿದ ತಕ್ಷಣ ನಿದ್ದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ. ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದೆಲ್ಲೋ ನಿಂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಎಲ್ಲೋ ನಿಂತ್ಕೊಂಡಿಲ್ಲ, ನಾನಿದ್ದೀನಿ ಮೈಸೂರಲ್ಲಿ. ಹೌದು ವೀಕ್ಷಕರೇ, ಇವಾಗ ಮೈಸೂರಲ್ಲಿ ಕೂಡ ಸ್ಟಾರ್ಲೆಟ್ ಕಾರ್ಪೊರೇಷನ್ ಅವರ ಹಾಟ್ಸ್ಟಾರ್ ಬ್ರ್ಯಾಂಡ್ನ ಶಾಪ್ ಓಪನ್ ಆಗಿದೆ. ಸೊ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ, ಎಲ್ಲ ರೆಡಿ ಇದ್ದಾರೆ. ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಏನು ಕತೆ ತಿಳ್ಕೊಳ್ಳೋಣ, ಬನ್ನಿ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಸೊ ವೀಕ್ಷಕರೇ, ಒಂದು ಮೈಸೂರು ಟೀಮ್ ಜೊತೆ ನಾನು ಇವಾಗ ಪರಿಚಯ ಮಾಡ್ಕೊಬೇಕು. ಸೊ ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ಫಸ್ಟು ಆ್ಯಸ್ ಯೂಶ್ವಲು ನಮ್ಮ ರಫಿ ಸರ್ ಜೊತೆ ಸಿಕ್ಬಿಟ್ಟು. ಸರ್, ಇವಾಗ ಫಸ್ಟು ಮೈಸೂರು ಟೀಮನ್ನು ಪರಿಚಯ ಮಾಡ್ಕೊಡಿ. ಇಲ್ಲಿ ಯಾರು ಇರ್ತಾರೆ, ಏನು ಕತೆ ಅವ್ರು ಗೊತ್ತಾಗಬೇಕು ನಮಗೆ. ಯಾಕಂದರೆ ನೋಡಿ, ನಾವಾಗಲಿ ನೀವಾಗಲಿ ಇಲ್ಲಿರಲ್ಲ, ಇಲ್ಲಿರೋರು ಬೇಕು ನಮಗೆ. ಯಾರು ಕರೆಕ್ಟ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ, ಫಸ್ಟ್ ಟೈಮ್ ನೀವು ಬಂದಿದ್ದೀರಾ, ಸೊ ನಮ್ಮ ಮೈಸೂರು ಟೀಮ್ ಕಡೆಯಿಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಯಿತು. ಇದು ನನಗಲ್ಲ, ನಮ್ಮ ವೀಕ್ಷಕರಿಗೆ ಕೊಟ್ಟಂಗೆ ಇದು. ಓಕೆನಾ, ಕನ್ನಡ ಕೋರ ವೀಕ್ಷಕರಿಗೆ ಸೇರ್ಬೇಕಿದು. ಆ್ಯಂಡ್ ಮೇನ್ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಸರ್ ಫಸ್ಟು. ಥ್ಯಾಂಕ್ ಯು ಸರ್. ಊರಿಂದ ಊರಿಗೆ ಬರ್ತಾ ಇದ್ದೀರಾ, ಬೆಂಗಳೂರು ಆಯಿತು, ಮೈಸೂರು ಆಯಿತು. ಸೊ ನೀವು ಆಲ್ ಓವರ್ ಕರ್ನಾಟಕ ಬರಬೇಕು. ಆಲ್ರೆಡಿ ಬಂದುಬಿಟ್ಟಿದ್ದೀರಾ, ಮುಕ್ಕಾಲು ಭಾಗ, ಮುಂದೆನೂ ಬರಬೇಕು. ಫಸ್ಟು ಪರಿಚಯ ಮಾಡ್ಕೊಡಿ, ಯಾರ್ಯಾರು ಇರ್ತಾರೆ ಇಲ್ಲಿ ಅಂತ. ಸರ್, ಇಲ್ಲಿ ನೌಶಾದ್ ಅಂತ ಇರ್ತಾರೆ. ನೌಶಾದ್ ಸರ್ ಇರ್ತಾರೆ. ಓಕೆ, ಮೇನ್ ಇಲ್ಲಿ ಇನ್ಚಾರ್ಜ್ ಮೈಸೂರು ಸೆಕೆಂಡ್ ಸ್ಟೋರ್. ಆಲ್ರೆಡಿ ಒಂದು ಸ್ಟೋರ್ ಇತ್ತು ನಮ್ದು. ಓಕೆ, ಸೊ ಎರಡು ಕಡೆನೂ ಇವರೇ ಅವೈಲೇಬಲ್. ಇವರೇ ಅವೈಲೇಬಲ್, ರೆಸ್ಪಾನ್ಸಿಬಲ್. ಇವ್ರು ಇಲ್ಲ ಅಂದಾಗ ಯಾರು ಇರ್ತಾರೆ? ಇವ್ರು ಇಲ್ಲ ಅಂದ್ರೆ ನಮ್ಮ ಇವ್ರು ಇರ್ತಾರೆ, ಅಜೀಮ್ ಇರ್ತಾರೆ. ಅಜೀಮ್ ಇರ್ತಾರೆ, ಮತ್ತೆ ಅಸದ್ ಇರ್ತಾರೆ. ಅಸದ್ದು ಅಜೀಮ್ ಇಬ್ರು ಇರ್ತಾರಲ್ವಾ? ನಾವು ಮುಸ್ತಫಾ ಅಂತ ನಮ್ಮ ಬ್ರದರ್. ಇವ್ರು ನಮ್ಮ ಜೊತೆಲೇ ಇರ್ತಾರೆ. ಸೂಪರ್. ಅಂಡ್ ಈ ಸ್ಟೋರಿ ಎಲ್ಲಿ ಬರುತ್ತೆ, ಅಂಡ್ ಇನ್ನೊಂದು ಸ್ಟೋರಿ ಎಲ್ಲಿದೆ, ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಸರ್, ಹಳೆ ಸ್ಟೋರ್ ಆಲ್ರೆಡಿ ವೀಕ್ಷಕರಿಗೆ ಗೊತ್ತಿದೆ. ಆಕ್ಚುಲಿ ಮಿಷನ್ ಹಾಸ್ಪಿಟಲ್ ಲ್ಯಾಂಡ್ ಮಾರ್ಕ್ ಮೈಸೂರಲ್ಲಿ. ಓಕೆ, ಸೊ ಹಳೆ ಸ್ಟೋರ್ ಅಲ್ಲಿ ಬರುತ್ತೆ, ನಿಯರ್ ಟು ಮಂಡಿ ಮೊಹಲ್ಲಾ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ಇಂದ ಈ ಕಡೆಯಿಂದ ಬಂದ್ರೆ ನಿಮಗೆ ಎಲ್ ಐ ಸಿ ಸರ್ಕಲ್ ಕಡೆಯಿಂದ ಬಂದ್ರೆ ಬನ್ನಿ ಮಂಟಪ ನಿಯರ್ ಬೈ ಆಗುತ್ತೆ. ಸರಿ, ಓಕೆ. ಸೊ ಈ ಸ್ಟೋರ್, ಹೊಸ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಮೇನ್ ಲೊಕೇಶನ್ ಕುವೆಂಪು ನಗರ. ಕುವೆಂಪು ನಗರ, ಅದು ನಾರ್ತ್ ಆಯ್ತು, ಇದು ಸೌತ್ ಮೈಸೂರು. ಏನಾದರೂ ಲೊಕೇಶನ್ ಹೇಳಿ. ಒಂದು ಮೇನ್ ಲೊಕೇಶನ್ ಅಂದ್ರೆ ಗೋವಿಂದೇಗೌಡ ಕಲ್ಯಾಣ ಮಂಟಪ ಇದೆ. ಓಕೆ, ಸೀದಾ ಮುಂದೆ ಬಂದ್ರೆ ಸರ್ಕಲ್, ಶಾಂತಿ ಸಾಗರ್ ಸರ್ಕಲ್, ನೃಪತುಂಗ ರೋಡ್ ಇದು ಕಾಣಿಸ್ತಾ ಇದೆ. ಪೂಜಾ ಬೇಕರಿ ಪಕ್ಕಾನೆ ಎಂ ಬ್ಲಾಕ್. ಎಂ ಬ್ಲಾಕ್, ಸೊ ಆಪೋಸಿಟ್ ಅಲ್ಲಿ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಕೂಡ ಇದೆ, ಎದುರುಗಡೆನೇ ದೇವಸ್ಥಾನ ಇದೆ ವೀಕ್ಷಕರೇ. ಆ್ಯಂಡ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಯಾರ್ಯಾರು ಮೈಸೂರಿಂದ ನೋಡ್ತಾ ಇದ್ರ, ಮೈಸೂರು ಸುತ್ತಮುತ್ತಲು ನೋಡ್ತಾ ಇದ್ರ, ಈಸಿಯಾಗಿ ಬರ್ಬೋದು, ಲೊಕೇಶನ್ ಹಾಕೊಂಡು ಬರ್ಬೋದು. ಆ್ಯಂಡ್ ಸರ್ ಕೂಡ ಹೇಳ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಆ್ಯಂಡ್ ಯಾರ್ಯಾರು ಗೊತ್ತಿಲ್ದಿದ್ರು ಕೂಡ ನೀವು ಆರಾಮಾಗಿ ಫೋನ್ ಮಾಡಿ ಕೇಳ್ಕೊಳ್ಬೋದು. ಸರ್, ಇಲ್ಲಿ ಏನೇನು ಸಿಗುತ್ತೆ, ಏನೇನು ಅವೈಲೇಬಲ್ ಇರುತ್ತೆ? ಸರ್, ಆಕ್ಚುಲಿ ಹಾಟ್ಸ್ಟಾರ್ದು ಸ್ಟಾರ್ಲೆಟ್ ಕಾರ್ಪೊರೇಷನ್ದು ಒಂದು ಮೇನ್ ಸ್ಟೋರಿ. ಹೌದು. ಸೊ ಆಲ್ರೆಡಿ ನಿಮಗೆ ಮೈಸೂರಲ್ಲಿ ಹೆಡ್ ಆಫೀಸಲ್ಲಿ ತುಮಕೂರಲ್ಲಿ ಏನೇನು ಸಿಗ್ತಾ ಇದೆ ನಿಮಗೆ, ಸೇಮ್ ಎಲ್ಲ ಪ್ರಾಡಕ್ಟ್ ನಿಮಗೆ ಇಲ್ಲಿ ಎಲ್ಲ ಪ್ರಾಡಕ್ಟ್ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಆದರೆ ಇವತ್ತು
ಇನ್ನೊಂದು ಎಕ್ಸ್ಟ್ರಾ ಹೊಸ ಪ್ರಾಡಕ್ಟ್ ಆಡ್ ಮಾಡ್ತೀವಿ ಆಡ್ ಆಗುತ್ತೆ ಶೋರೂಮ್ ಜೊತೆನೇ ಹೊಸ ಪ್ರಾಡಕ್ಟ್ ಕೂಡ ಆಡ್ ಆಗಬೇಕು ನಾನು ಆಕ್ಚುಲಿ ಕೇಳಬೇಕು ಅನ್ಕೊಂಡೆ ಒಂದು ಹೊಸ ಬ್ರಾಂಚ್ ಬಂದಿದೆ ಅಂದ್ರೆ ಒಂದು ಹೊಸ ಪ್ರಾಡಕ್ಟ್ ಬರಲೇ ಬೇಕು ಓನ್ಲಿ ಬ್ರಾಂಚ್ ಗೋಸ್ಕರ ನಾನು ಅಲ್ಲಿಂದ ಬಂದಿಲ್ಲ ಒಂದು ಹೊಸ ಪ್ರಾಡಕ್ಟ್ ಬೇಕು ಸೊ ವೀಕ್ಷಕರೆ ಹೊಸ ಪ್ರಾಡಕ್ಟ್ ಸೂಪರ್ ಆಗಿರುತ್ತೆ ಅಂತ ಹೇಳಬಹುದು ಅಂಡ್ ಅದನ್ನ ಅನ್ವೇಲ್ ಮಾಡೋ ಟೈಮ್ ಕೂಡ ಹೌದು ಸರ್ ಇವಾಗ ಇವರನ್ನೆಲ್ಲ ಕಳಿಸ್ಬಿಡೋಣ ನಾವು ಒಂದು ಹೊಸ ಪ್ರಾಡಕ್ಟ್ ಗೆ ಹೋಗ್ಬಿಡೋಣ ಹಾಗಾದ್ರೆ ನೋಡ್ಕೊಂಡ್ ಬಂದ್ಬಿಡೋಣ ಸೊ ವೀಕ್ಷಕರೇ ತಮ್ಮನೇಲ್ ಅಲ್ಲಿ ನೋಡಿದೀರಾ ಹೈಲೈಟ್ಸ್ ಅಲ್ಲಿ ನೋಡಿದೀರಾ ಬಟ್ ಇವಾಗ ಕಣ್ಣಾರೆ ಕ್ಲಿಯರ್ ಆಗಿ ನೋಡಿ ಸರ್ ಬನ್ನಿ ಸರ್ ಹೋಗ್ಬಿಡೋಣ ಹಾಗಾದ್ರೆ ಬನ್ನಿ 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 ಸರ್ ಹೊಸ ಪ್ರಾಡಕ್ಟ್ ಹೋಗಕ್ಕಿಂತ ಮುಂಚೆ ಒಂದು ಓವರ್ವ್ಯೂ ಕೊಡ್ಲೇಬೇಕು ನೀವು ಲಾಸ್ಟ್ ಟೈಮ್ ತುಮಕೂರಲ್ಲೂ ಕೊಟ್ಟಿದ್ರಿ ಇವಾಗ ಮೈಸೂರಲ್ಲೂ ಕೂಡ ಸ್ಟಾರ್ಟ್ ಮಾಡಿ ಸರ್ ಎಲ್ಲಿಂದ ಸೆಕ್ಷನ್ ವೈಸ್ ಹೇಳ್ತೋಗಿ ಹೊಸ ಸ್ಟೋರ್ ಅಲ್ಲಿ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ನಿಮಗೆ ಪ್ರೆಷರ್ ವಾಷರ್ ಸೆಕ್ಷನ್ ಇದೆ ಓಕೆ ಸೋ ಎಂಟರ್ ರೇಂಜ್ ಆಫ್ ಪ್ರೆಷರ್ ವಾಷರ್ಸ್ ನಿಮಗೆ ಸಿಗುತ್ತೆ ಇನ್ಕ್ಲೂಡಿಂಗ್ ಡೊಮೆಸ್ಟಿಕ್ ಮತ್ತೆ ನಿಮಗೆ ಕಮರ್ಷಿಯಲ್ ಸಿಗುತ್ತೆ ಎಲ್ಲದೂ ಸಿಗುತ್ತೆ ಅಲ್ವಾ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ರೇಂಜಸ್ ಇದೆ ವ್ಯಾಕ್ಯೂಮ್ ಕ್ಲೀನರ್ ರೇಂಜಸ್ ಸ್ಟಾರ್ಟಿಂಗ್ ಫ್ರಮ್ 10 ಲೀಟರ್ ಟು 80 ಲೀಟರ್ ವರೆಗೂ ಡೊಮೆಸ್ಟಿಕ್ ಕಮರ್ಷಿಯಲ್ ಎರಡು ಕೂಡ ನಿಮಗೆ ಅವೈಲೇಬಲ್ ಇದೆ ಅದೇ ತರ ನಿಮಗೆ ಈ ಕಡೆ ಬಂದ್ರೆ ಎಂಟೈರ್ ಮಿಕ್ಸಿ ಸೆಟಪ್ ಇಲ್ಲಿದೆ ಬುಲೆಟ್ ಮಿಕ್ಸಿ ಇರಲಿ ಕಿಚನ್ ಮಾಸ್ಟರ್ ಇರಲಿ ಹೋಟೆಲ್ ಮಾಸ್ಟರ್ ಇರಲಿ ಆಟಾ ಚಕ್ಕಿ ಇರಲಿ ಆಟಾ ಚಕ್ಕಿ ಫೇಮಸ್ ಆಟಾ ಚಕ್ಕಿ ಇದು ಅಲ್ವಾ ಪ್ರತಿಯೊಂದು ಇಲ್ಲಿ ಅವೈಲೇಬಿಲಿಟಿ ಇದೆ ಓಕೆ ಸೊ ಇದೇ ತರ ಬಂದ್ರೆ ನೆಕ್ಸ್ಟ್ ನಿಮಗೆ ಸೊ ನಮ್ಮ ಹಾಟ್ ಸ್ಟಾರ್ ಸಿಗ್ನೇಚರ್ ಸಿಗ್ನೇಚರ್ ಪ್ರಾಡಕ್ಟ್ ಅಂತ ಹೇಳಬಹುದು ವಾಷಿಂಗ್ ಮಿಷಿನ್ ಸರಿ ಇಡೀ ಜಗತ್ತಲ್ಲೇ ಅತಿ ಕಡಿಮೆ ಬೆಲೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಓಕೆ ಫೈಬರ್ ಇದೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಇದೆ ಸೆಪರೇಟ್ ಡ್ರೈಯರ್ ಕೂಡ ಇದೆ ಎಂಟೈರ್ ರೇಂಜ್ ಸಿಗುತ್ತೆ ಎಂಟೈರ್ ರೇಂಜ್ ಅವೈಲೇಬಲ್ ಇರುತ್ತೆ ಅದೇ ತರ ಇಲ್ಲಿ ಬಂದ್ರೆ ನಿಮಗೆ ಓಕೆ ಕುಕಿಂಗ್ ಸಿಸ್ಟಮ್ ಇದೆ ಟೇಬಲ್ ಟಾಪ್ ಗ್ರೈಂಡರ್ ಇದೆ ಓಕೆ ವೆಟ್ ಟಿಲ್ಟಿಂಗ್ ಗ್ರೈಂಡರ್ ಇದೆ ಸೊ ಇದು ಟೇಬಲ್ ಟಾಪ್ ಗ್ರೈಂಡರ್ ಮತ್ತೆ ಕುಕಿಂಗ್ ಸಿಸ್ಟಮ್ ಕೌಂಟರ್ ಅದೇ ತರ ಬಂದ್ರೆ ಇಲ್ಲಿ ಬಂದ್ರೆ ನಮ್ದು ಒನ್ ಮೋರ್ ಸಿಗ್ನೇಚರ್ ಪ್ರಾಡಕ್ಟ್ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಜರ್ ಓಕೆ ಸೊ 10 ಸೆಕೆಂಡ್ ಅಲ್ಲಿ ಬಿಸಿನೀರು ಜೊತೆಲಿ ನಿಮಗೆ ಸ್ಟೋರೇಜ್ ಗೀಜರ್ಸ್ ಎಂಟೈರ್ ರೇಂಜ್ ನಿಮಗೆ ಅವೈಲೇಬಲ್ ಇದೆ ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿರೋ ವೀಕ್ಷಕರೇ ಯಾರ್ಯಾರು ನೋಡಿಲ್ಲ ಸ್ಟೋರೇಜ್ ಗೀಜರ್ ಗಳು ಅಲ್ವಾ ಓಕೆ ಸೂಪರ್ ನೆಕ್ಸ್ಟ್ ಇನ್ನ ಬಂದ್ರೆ ಇಲ್ಲಿ ಬಂದ್ರೆ ನಿಮಗೆ ಶೂ ರ್ಯಾಕ್ಸ್ ಇದೆ ಶೂ ರ್ಯಾಕ್ ಗಳು ಓಕೆ ಸೊ ಎಂಟೈರ್ ರೇಂಜಸ್ ಇದೆ ಸೊ ಇದರದ್ದು ಡೆಡಿಕೇಟೆಡ್ ವಿಡಿಯೋಸ್ ಆಲ್ರೆಡಿ ಮಾಡಿದೀನಿ ಇನ್ ಮುಂದೇನು ಬರುತ್ತೆ ಇನ್ ಮುಂದೇನು ತೋರಿಸ್ಬೇಕು ಅಂದ್ರೆ ಅಪ್ಗ್ರೇಡೇಷನ್ ಏನೇನಿದೆ ಸೈಜಸ್ ಏನೇನಿದೆ ಅಂತ ಓಕೆ ಓಕೆ ಅದಾದ್ಮೇಲೆ ಲಾಸ್ಟ್ ಗೆ ಓಕೆ ಸೊ ಇವತ್ತಿನ ವಿಶೇಷ ಸ್ಪೆಷಲ್ ಪ್ರಾಡಕ್ಟ್ ಅಂದ್ರೆ ಇಲ್ಲೇ ಇದೆ ಏನ್ ಸರ್ ಇದು ಈ ತರ ಸೂಟ್ಕೇಸ್ ಸೂಟ್ಕೇಸ್ ತರ ಫೋಲ್ಡಬಲ್ ಚಾಪೆ ಕಮ್ ಬೆಡ್ ಫೋಲ್ಡಬಲ್ ಚಾಪೆ ಕಮ್ ಬೆಡ್ ಹೌದು ಅಲ್ವಾ ಚೆನ್ನಾಗಿರುತ್ತೆ ಹಾಸಿಗೆ ಅಂತಾನು ಹೇಳ್ಬೋದು ಚಾಪೆ ಅಂತಾನು ಹೇಳ್ಬೋದು ಓಕೆ ಬೆಡ್ ಅಂತಾನು ಹೇಳ್ಬೋದು ಓಕೆ ಕಾರ್ಪೆಟ್ ಅಂತಾನು ಹೇಳ್ಬೋದು ಇವೆಲ್ಲವನ್ನೂ ಹೌದಾ ಇದರಲ್ಲಿ ಎಲ್ಲ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಪ್ಯಾಟರ್ನ್ಸ್ ಅಲ್ಲಿ ಅವೈಲೇಬಲ್ ಇದೆ ಡಿಸೈನ್ ಅಲ್ಲಿ ಅವೈಲೇಬಲ್ ಇದೆ ಓಕೆ ಸೊ ಎರಡು ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ ಎರಡು ಎರಡು ಸೈಜಸ್ ಅಲ್ಲಿ ಸಿಗುತ್ತೆ ಸಿಂಗಲ್ ಡಬಲ್ ಎರಡರಲ್ಲಿ ಬರುತ್ತೆ ಸಿಂಗಲ್ ಡಬಲ್ ಬರುತ್ತೆ ಸೈಜಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ 4x6 ಬರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ 5x7 ಬರುತ್ತೆ 5x7 ಸೊ ಒಂಥರ ಡಬಲ್ ಮತ್ತೆ ಸಿಂಗಲ್ ಅಂತ ಹೇಳ್ಬೋದು ಬಟ್ ಇದು ಸಿಂಗಲ್ ತರ ಇಲ್ಲ ಇದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಆಕ್ಯುಪಿಕೇಶನ್ ಮಾಡ್ಕೋಬಹುದು ಅಲ್ವಾ ಸೊ ಫಾಸ್ಟ್ ಮೂವಿಂಗ್ ಅಂದ್ರೆ ಎರಡು ಸೈಜ್ ಸಫಿಶಿಯಂಟ್ ಅಂತ ಹೇಳ್ತೀರಾ ಸರ್ ಇವಾಗ ಒಂದು ಪ್ರಾಪರ್ ಡೆಮೋ ಕೊಡಕ್ಕಾಗತ್ತೆ ಇದನ್ನ ನಮಗೆ ಡೆಫಿನೆಟ್ಲಿ ಸರ್ ಡೆಮೋ ಯಾವ ತರ ವರ್ಕ್ ಮಾಡುತ್ತೆ ಯಾವ ತರ ಇದೆ ಕ್ವಾಲಿಟಿ ಓಕೆ ಸೊ ಯಾವ ತರ ಇದು ಫೀಲ್ ಆಗ್ತಾ ಇದೆ ಏನಕ್ಕೆ ಯೂಸ್ ಮಾಡಬೇಕು ಯಾರಿಗೆ ಯೂಸ್ ಮಾಡಬೇಕು ಏನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಪ್ರತಿಯೊಂದು ಡೀಟೇಲ್ಸ್ ಮುಸ್ತಫಾ ತಿಳಿಸಿ ಮುಸ್ತಫಾ ಅವ್ರು ಬರ್ತಾರೆ ಇವಾಗ ಓವರ್ ಟು ಮುಸ್ತಫಾ ಹಾಗಾದ್ರೆ ಅಲ್ವಾ ಬನ್ನಿ ಸರ್ ಎಂಟ್ರಿ ಆಗ್ಬಿಡಿ ಇವಾಗ ಸೀನ್ಗೆ ಸರ್ ಮೊದಲೇದಾಗಿ ಏನು ಡಿಫ್ರೆಂಟ್ ಅಂದ್ರೆ ಬಟ್ ನೋಡಿದ್ರೆ ಏನ್ ಸರ್ ಇದು ಒಂದ್ ಚಾಪೆನೆ ಕಾಣಿಸ್ತಾ ಇದೆ ನನಗೆ ಏನ್ ಸರ್ ಚಾಪೆನಾ ಸರ್ ಇದು ಬೆಡ್ ಸರ್ ಇದು ಹೆಂಗ್ ಸರ್ ಬೆಡ್ ನೋಡಿ ನೋಡಿ ತೋರಿಸ್ ನೋಡಿ ತೋರಿಸಿ 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 ಒಳ್ಳೆ ಸೂಟ್ ಕೇಸ್ ತರ ಬೇರೆ ಇದೆ ಇದು ಹೌದು ಸರ್ ಓಹೋ ಸೊ ಇದು ಚಾಪೆ ಕಮ್ ಬೆಡ್ ಅಲ್ವಾ ಸೂಪರ್ ಸರ್ ಯಾವ ಸೈಜ್ ಇನ್ನೊಂದು ಸೈಜ್ ಇನ್ನೊಂದು ಸೈಜ್ ಬರ್ಲಿ ಬರ್ಲಿ ಇನ್ನೊಂದು ಸೈಜ್ ನೆಕ್ಸ್ಟ್ ಸೈಜ್ ನೋಡಿ ಸರ್ ಹಾಕಿ 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 ಓಹೋ ಸೊ ಚಾಪೆ ಕಮ್ ಬೆಡ್ ಅಂತ ಹೇಳ್ಬೋದು ಅಲ್ವಾ ಏನಕ್ಕೆ ಏನಕ್ಕೆ ಮಾಡಿದ್ರಿ ಹಿಂಗೆ ಏನಕ್ಕೆ ಯೂಸ್ ಮಾಡ್ತಾ ಯೂಸ್ ಮಾಡ್ಬೋದು ಅವ ಇದನ್ನ ಇದು ಬಂದ್ಬಿಟ್ಟು ನಿಮಗೆ ಪಕ್ಕ ಟ್ರೆಡಿಷನಲ್ ಕಾನ್ಸೆಪ್ಟ್ ಸರ್ ಓಕೆ ಸೊ ಪ್ರತಿಯೊಂದು ಮಲ್ಟಿ ಪರ್ಪಸ್ ಚಾಪೆ ಕಮ್ ಬೆಡ್ ಸರ್ ನೋಡಿ ಚಾಪೆ ಪ್ರತಿಯೊಂದು ಮನೇಲಿ ಇರುತ್ತೆ ಹೌದು ಸೊ ಚಾಪೆ ಬಂದ್ಬಿಟ್ಟು ನಿಮಗೆ ಹಳೆ ಕಾಲದ್ದು ಹಳೆ ಕಾಲದ ಸೌಂಡ್ ಆಯ್ತು ಚಾಪೆ ಹೌದು 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 ಇವಾಗ ಬಂದ್ಬಿಟ್ಟು ಅಂತ ಹೇಳಿದ್ರೆ ನಿಮಗೆ ನಾವು ಹಾಟ್ ಸ್ಟಾರ್ ನೋಡು ಓಕೆ ಈ ಚಾಪೆಗೇನೆ ಒಂದು ಹೊಸ ಶೇಪ್ ಕೊಟ್ಟಿ ಒಂದೆಲ್ಲದರಲ್ಲೂ ಸೂಟೇಬಲ್ ಆಗಬೇಕು ಆ ತರ ಈಗಿನ ಅಪ್ಡೇಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ ಈಗಿನ ಒಂದು ಟ್ರೆಂಡ್ ಗೆ ಈಗಿನ ಒಂದು ಕಾಲಕ್ಕೆ ಈಗಿನ ಒಂದು ಜನರ ಒಂದು ಟೇಸ್ಟ್ ಗೆ ತಕ್ಕಂತೆ ಓಕೆ ಎಲ್ಲ ಅನುಗುಣಕ್ಕೆ ತಕ್ಕಂತೆ ಎಲ್ಲ ಬೆನಿಫಿಟಬಲ್ ಮಾಡಿ
ಒಂದು ಅಪ್ಗ್ರೇಡೆಡ್ ಚಾಪೆಕಂ ಬೆಡ್ ಮಾಡ್ಕೊಡ್ತೀನಿ ಸರ್. ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಏನು ಬೆನಿಫಿಟ್ ಇದರಿಂದ ಸರ್? ಮಲ್ಟಿ ಪರ್ಪಸಬಲ್ ಸರ್. ಸರ್ ಚಾಪೆ ಮೇಲೆ ಕುತ್ಕೊಳ್ತಾರೆ, ಬಹಳ ಹೊತ್ತು ಕುತ್ಕೊಂಡ್ರಂಗತ್ತೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋದು, ಮಂಡಿ ನೋವು ಕಾಲು ನೋವು ಸ್ಟಾರ್ಟ್ ಆಗುತ್ತೆ ಸರ್. ಹೌದು, ಅದು ಎಸ್ಪೆಷಲಿ ಪೂಜೆ ಟೈಮ್ ಅಲ್ಲಿ ಅಲ್ವಾ? ಸ್ಪೆಷಲಿ ಪೂಜೆಗಳಲ್ಲಿ ಪೂಜೆ ಹೋಮ ಹವನ ಮಾಡಬೇಕು ಅಂತ ಹೇಳಿದ್ರೆ ಗಂಟೆ ಗಂಟೆ ಟೈಮ್ ತಗೊಳ್ಳುತ್ತೆ. ಹೌದು, ಸೊ ಕೆಲವೊಂದು ಕಡೆ ಹೊಸ ಮನೆ ಓಪನಿಂಗ್ ಮಾಡ್ತಾರೆ ಅಂದ್ರೆ ಪೂಜೆ ಮಾಡಕ್ಕೆ ಬಹಳ ಟೈಮ್ ತಗೊಳ್ಳುತ್ತೆ. ಹೌದು ಸರ್. ಸೊ ಬಹಳ ಹೊತ್ತು ಕುತ್ಕೊಳ್ತಾರೆ, ಮಂಡಿ ನೋವು ಕಾಲು ನೋವು ಬರುತ್ತೆ, ಸೊಂಟ ಹಿಡ್ಕೊಳ್ಳುತ್ತೆ, ಕೆಲವರಿಗೆ ಕಂಫರ್ಟಬಲ್ ಫೀಲ್ ಅನ್ಸಲ್ಲ. ಹೌದು, ಕರೆಕ್ಟ್. ನಮ್ಮ ಒಂದು ಚಾಪೆ ಕಂಪ್ಯೂಟರ್ ಬಂದ್ಬಿಟ್ಟು ಒಂದು ಗಂಟೆ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ಕೂತಿದ್ರು ಕೂಡ ಏನು ಪೇನ್ ಆಗಲ್ಲ ಸರ್, ಫುಲ್ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಜನ. ಕಂಫರ್ಟಬಲ್ ಆಗಿರುತ್ತೆ, 100% ಕಂಫರ್ಟಬಲ್ ಸರ್. ಸೊ ರಾತ್ರಿ ಎಲ್ಲ ಕತೆ ಎಲ್ಲ ನಡೀತಾ ಇರುತ್ತೆ, ಪೂಜೆ ನಡೀತಾ ಇರುತ್ತೆ, ಹವನ ನಡೀತಾ ಇರುತ್ತೆ, ಲೇಡೀಸ್ ಮಕ್ಕಳು ಮರಿ ಎಲ್ಲ ಆರಾಮಾಗಿ ಕುತ್ಕೋಬಹುದು ಇದರಲ್ಲಿ. ಸುಲಭ 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 ಕುತ್ಕೋಬಹುದು ಕುತ್ಕೋಬಹುದು ದೊಡ್ಡ ಹೆಸರು. ಸೊ ನಿಮಗೆ ಸೀನಿಯರ್ ಸಿಟಿಸನ್ ಗಳು ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ, ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ ಸರ್. ಫಸ್ಟ್ ನಮಗೆ ಸ್ವಲ್ಪ ಕ್ವಾಲಿಟಿ ತೋರಿಸ್ಕೊಡಿ ಸರ್. ಕ್ವಾಲಿಟಿ ಬೇರೆ ಮಾತೇ ಇಲ್ಲ ಸರ್, 100% ಗುಡ್ ಕ್ವಾಲಿಟಿ ಇರುತ್ತೆ. ನೋಡಬಹುದು ವೀಕ್ಷಕರೆ, ನೀವು ಕ್ವಾಲಿಟಿ ನೋಡ್ತೀರಾ? ಓಕೆ. ಸೊ ಇದು ಏನ್ ಚಾಪೆ ನೋಡ್ತಿದ್ರ? ಇದು ಹೌದು, ಪಕ್ಕ ನಮ್ ಟ್ರೆಡಿಷನಲ್ ಚಾಪೆ ಇರುತ್ತೆ, ಹಿಂದ್ಗಡೆ ಚಾಪೆ ತರನೇ ಇರುತ್ತೆ. ನಮ್ಮ ಸೌತ್ ಇಂಡಿಯಾದ ಟ್ರೆಡಿಷನಲ್ ಚಾಪೆ ಇರುತ್ತೆ, ಸರಿ? ಬೇರೆ ಏನಿರೋದಿಲ್ಲ. ಓಕೆ. ಇಲ್ಲಿ ಸ್ಟಿಚಸ್ ನೋಡಬಹುದು ನೀವು, ಪ್ರತಿಯೊಂದು ಸೆಂಟಿಮೀಟರ್ ಸ್ಟಿಚಸ್ ಇರುತ್ತೆ ಸರ್. ಬೇರೆ ಚಾಪೆ ತರ ಬರೀ ನಿಮಗೆ ಸೈಡ್ಸ್ ಎಲ್ಲ ಹಾಕೋದಿಲ್ಲ. ಓಕೆ. ಪ್ರತಿಯೊಂದು ಸೆಂಟಿಮೀಟರ್ ಸ್ಟಿಚಸ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಮೇಲೆ ನೋಡ್ತಿದ್ರೆ ನೀವು ಫಾರ್ಮಿಂಗ್ ಮಾಡಿದ್ರೆ ಸರ್, ಫಾರ್ಮಿಂಗ್ ಮಾಡಿದ್ದೀರಾ? ಅರ್ಧ ಇಂಚ್ ಫಾರ್ಮಿಂಗ್ ಬರುತ್ತೆ ಇದರಲ್ಲಿ. ಅರ್ಧ ಇಂಚ್ ಫಾರ್ಮಿಂಗ್ ಬರುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಕುತ್ಕೊಂಡ್ರೆ ಯಾರಿಗಾದ್ರೂ. ಓಕೆ 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 ಓಕೆ, ಒಂದೊಳ್ಳೆ ಫೀಲ್ ಆಗುತ್ತೆ. ಆಮೇಲೆ ನೋಡಬಹುದು ಬಾರ್ಡರ್ಸ್ ಎಲ್ಲ ನೋಡಬಹುದು, ಎಷ್ಟು ಚೆನ್ನಾಗಿ ಸ್ಟಿಚಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ನೀಟ್ ಆಗಿದೆ ಸರ್, ಇದು ನೀಟ್ ಅಂಡ್ ಕ್ಲೀನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಆಕ್ಚುಲಿ ಕೆಳಗಡೆ ನೋಡಿಲ್ಲ ಅಂದ್ರೆ ಚಾಪೆ ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ? ಬೆಡ್ ಅಂತಾನೆ ಅನ್ಕೊಬಹುದು. ಅಂಡ್ ಇದ್ರದ್ದು ಮಲ್ಟಿ ಪರ್ಪಸ್ ಅಂತ ಹೇಳಿದ್ರೆ ಏನೇನಕ್ಕೆ ಯೂಸ್ ಮಾಡಬಹುದು ಇದನ್ನ ನಾವು? 100% ಸರ್, ಮಲ್ಟಿ ಪರ್ಪಸ್ ಚಾಪೆ ಕಂ ಬೆಡ್ ಸರ್. ಇದು ಹೆಂಗ್ ಹೆಂಗ್ ಹೇಳಿ ಹೇಳಿ ಹೇಗೆ ಅಂತ ಹೇಳಿದ್ರೆ ನೋಡಿ, ಬರೀ ನಿಮಗೆ ಒಂದು ಒಂದು ಸಣ್ಣ ಪುಟ್ಟ ಗುಡಿಸಲಿಂದ ಹಿಡಿದು ಒಂದು ನಿಮಗೆ ಹೈ ಕ್ಲಾಸ್ ಮನೆವರೆಗೂ ಓಕೆ ಎಲ್ಲರೂ ಯೂಸ್ ಮಾಡಬಹುದು. ಹೆಂಗ್ ಯೂಸ್ ಮಾಡಬಹುದು? ಡೆಫಿನೆಟ್ಲಿ ಸರ್, ಮನೆಗಳಲ್ಲಿ ಅಂತ ಹೇಳಿದ್ರೆ ನೋಡಿ, ಚಿಕ್ಕ ಮಕ್ಕಳಿಂದ ವಯಸ್ಸಾಗ ಎಲ್ಲ ಕೂತ್ಕೋಬಹುದು. ಮನೆಗಳಲ್ಲಿ ಕಾರ್ಪೆಟ್ ಹಾಕ್ತಾರೆ, ಕಾರ್ಪೆಟ್ ಇದು ಹಾಕಬಹುದು, ಕಾರ್ಪೆಟ್ ಬದಲು ಇದು ಹಾಕಬಹುದು, ಹಾಕಬಹುದು ಟೀ ಟೇಬಲ್ ಕೆಳಗೆ ಕೂಡ ಹಾಕೋಬಹುದು. ಕರೆಕ್ಟ್. ಜೊತೆ ನೋಡಿ ನಿಮಗೆ ಬೇರೆ ಫಂಕ್ಷನ್ಸ್ ಮಾಡ್ತಾರೆ, ಮದುವೆ ಸಮಾರಂಭಗಳು, ಬೇರೆ ಬೇರೆ ಫಂಕ್ಷನ್ ಗಳು, ಪೂಜೆಗಳು, ಎಲ್ಲದರಲ್ಲೂ ಯೂಸ್ ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್, ನಮ್ಮ ಒಂದು ಭಾರತ ಹಬ್ಬಗಳ ನಾಡು ಸರ್. ಹೌದು, ಹೌದು, ಪ್ರತಿಯೊಂದು ತಿಂಗಳಲ್ಲಿ ಒಂದೇ ಒಂದು ಹಬ್ಬ ಇದೆ ಇರುತ್ತೆ. ಇದೇ ಇರುತ್ತೆ, ಹೌದು ಹೌದು. ಸೊ ಹಬ್ಬಗಳು ಈಗಂತೂ ನೋಡಿ, ವರಮಹಾಲಕ್ಷ್ಮಿ ಇದೆ, ಹೌದು, ನೆಕ್ಸ್ಟ್ ಮತ್ತೆ ಗೌರಿ ಗಣೇಶ ಹಬ್ಬ ಇದೆ. ಸೊ ಲೇಡೀಸ್ ಎಲ್ಲ ಬಂದು ಆರಾಮಾಗಿ ಕುತ್ಕೊಂಬುದು ನೆಕ್ಸ್ಟ್. ಸೊ ಲೇಡೀಸ್ ಇರಲಿ ಯಾರೇ ಇರಲಿ, ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಬಹಳ ಸೂಟೇಬಲ್ ಸರ್. ಸೂಟೇಬಲ್ ಅಂತ ಹೇಳ್ತೀರಾ? ಯಾರೇ ಗೆಸ್ಟ್ ಬಂದ್ರು ಕೂಡ ಇದ್ರ ಮೇಲೆ ಗೆಸ್ಟ್ ಬರ್ತಾರೆ ಸರ್, ಅವ್ರಿಗೆ ಚಾಪೆ ಕುಡಿಸೋದಕ್ಕೆ ಒಂದ್ ಬೇರೆ ಫೀಲ್ ಇರುತ್ತೆ. ಅದೇ ನಮ್ಮ ಚಾಪೆ ಕಂ ಬೆಡ್ ಕುಡಿಸಿದ್ರೆ ಫೀಲೇ ಬೇರೆ ಸರ್. ಇದು ನೋಡಿ, ಆಕ್ಚುಲಿ ಚಾಪೆ ಅನ್ನೋದು ನಮ್ಮ ಸಂಸ್ಕೃತಿ. ಯಾರೇ ಬಂದ್ರು ಕೂಡ ಒಂದು ಚಾಪೆ ಹಾಕ್ಬಿಟ್ಟು ಕುಡಿಸ್ತೀವಿ ನಾವು. ಎಸ್ಪೆಷಲಿ ನೀವ್ ಹೇಳಿದ್ರಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಲೇಡೀಸ್ ಎಲ್ಲ ಬರ್ತಾರೆ, ಅರ್ಶನ ಕುಂಕುಮ ತಗೊಂತಾರೆ. ಸೊ ಅವ್ರಿಗೆಲ್ಲ ನಾವ್ ಆಕ್ಚುಲಿ ಟೇಬಲ್ ಮೇಲೆ ಕುತ್ಕೊಂಡು ಅರ್ಶನ ಕುಂಕುಮ ಎಲ್ಲ ಕೊಡೋದಿಲ್ಲ. ಅವ್ರಿಗೆ ಏನಿದ್ರು ಕೂಡ ಚಾಪೆ ಹಾಕಿ ಕೊಡುವಂತದ್ದು. ಚಾಪೆಗೆ ಚಾಪೆ ಆಯ್ತು, ಕಂಫರ್ಟ್ಗೆ ಕಂಫರ್ಟ್ ಆಗುತ್ತೆ. ಕಂಫರ್ಟ್ ಆಗುತ್ತೆ ಡೆಫಿನೆಟ್ಲಿ ಸರ್. ಮನೆಗೆ ನೆಂಟರು ಬೀಗರು ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಕೂಡಿಸೋದಕ್ಕೂ ನಮ್ಮ ಒಂದು ಚಾಪೆ ಬೆಡ್ ಮೇಲೆ ಕೂಡಿಸೋದಕ್ಕೂ ಒಂದ್ ಬಹಳನೇ ವ್ಯತ್ಯಾಸ ಇದೆ ಸರ್. ಡಿಫ್ರೆನ್ಸ್ ಇದೆ, ಫೀಲ್ ಬೇರೆ ಇದೆ ಸರ್. ಹಾಗೆ ನೆಂಟರು ಮನೆ ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ರಾತ್ರಿ ಅವ್ರಿಗೆ ಇದ್ರ ಮೇಲೆ ಮಲಗಿಸೋದಕ್ಕೂ ಕೂಡ ಏನು ಹೆಸಿಟೇಷನ್ ಇಲ್ಲ, ಒಂದು ಒಳ್ಳೆ ಫೀಲ್ ಬರುತ್ತೆ ಸರ್. ಕಂಫರ್ಟಬಲ್ ಆಗಿರುತ್ತೆ, 100% ಕಂಫರ್ಟ್ ಸರ್. ಜಾಸ್ತಿ ಅಂತ ಹೇಳಿದ್ರೆ ಇದನ್ನೇ ಹಾಸ್ಬಿಟ್ ಇದ್ರ ಮೇಲೆ ಮಲಗಿಸಬಹುದು. ಮಲಗಿಸಬಹುದಾ? ನೋಡಿ, ಈಗ ಮನೆ ಯಾವ್ದು ಅಂತ ಹೇಳಿದ್ರೆ ಯಾವುದೇ ಮನೆಯಲ್ಲಿ ಅಂತ ಹೇಳಿದ್ರು ಒಂದ್ ಎರಡು ಬೆಡ್ರೂಮ್ ಇರುತ್ತೆ ಯೂಶುವಲಿ. ಕರೆಕ್ಟ್ ಆಗಿ ಹೇಳಿದ್ರೆ ಸಿಂಗಲ್ ಬೆಡ್ರೂಮ್ ಇರುತ್ತೆ ಸರ್. ಹೌದು ಹೌದು ಹೌದು, ಒಂದ್ ಬೆಡ್ ಇರುತ್ತೆ, ಎರಡು ಬೆಡ್ ಇರುತ್ತೆ ಅಷ್ಟೇ. ಹೌದು ಹೌದು ಹೌದು. ಸೊ ಅವ್ರಿಗೆ ಚಾಪೆ ಮೇಲೆ ಮಲಗಿಸೋದಕ್ಕೂ ಅಥವಾ ಬಂತೆಗಳು ಬರುತ್ತೆ ಸರ್. ಹೌದು, ಬಂತೆಗಳ ಮೇಲೆ ಮಾಡ್ತಾರೆ, ಅದು ಬಂತೆ ಹೊಲಸೋದಕ್ಕೆ ಏನಾದ್ರು ಹಳೆ ಬಟ್ಟೆ ತಗೊಂಡು ಹೋಗ್ತಾರೆ, ಅದಕ್ಕೆ ಒಂದು ಸಾವಿರ ಖರ್ಚು ಬರುತ್ತೆ. ಖರ್ಚು ಬರುತ್ತೆ, ಹೌದು. ಅದ್ರ ಮೇಲೆ ಮಲಗಿಸೋ ಫೀಲೇ ಬೇರೆ, ನಮ್ಮ ಒಂದು ಚಾಪೆ ಬೆಡ್ ಮೇಲೆ ಮಲಗಿಸೋ ಫೀಲೇ ಬೇರೆ ಸರ್. ಸೊ ಇದ್ರ ಫೀಲ್ ಚೆನ್ನಾಗಿರುತ್ತಾ? 100% ಸರ್. ಸೊ ನೀವ್ ಹೇಳೋದೇನು, ನಾನೇ ಚೆಕ್ ಮಾಡ್ಬಿಡ್ತೀನಿ, ಒಂದ್ ಕೆಲಸ ಮಾಡಿ ತಗೊಳ್ಳಿ, ನೀವೇ ಶೂಟ್ ಮಾಡಿ. ಸೊ ವೀಕ್ಷಕರೇ, ಇವರ ಕ್ವಾಲಿಟಿನ ಇವ್ರೇನ್ ಹೇಳೋದು, ನಾನೇ ಚೆಕ್ ಮಾಡ್ಬಿಡ್ತೀನಿ. ಸೊ ಫಸ್ಟ್ ಇದು ಚೆಕ್ ಮಾಡ್ಲ, ಇದು ಚೆಕ್ ಮಾಡ್ಲ ಸರ್. ಇವಾಗ ಯಾವ್ದು ಬೇಕಾದ್ರೆ ಚೆಕ್ ಮಾಡಿ, ಯಾವ್ದು ಬೇಕಾದ್ರೆ ಚೆಕ್ ಮಾಡ್ಲಾ? ಬನ್ನಿ ಸರ್, ಅಲ್ಲೋಗಿ ಸರ್, ಬನ್ನಿ 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 ಸರ್. ವೀಕ್ಷಕರೇ ಬನ್ನಿ, ನಮ್ಗೋಸ್ಕರ ಒಂದ್ ಒಳ್ಳೆ ಆಸೆ ಆಸೆ ಇಟ್ಬಿಟ್ಟಿದ್ದಾರೆ. ಸೊ ಶೂಟ್ ಮಾಡಿ ಮಾಡಿ ಸುಸ್ತಾಯ್ತು ಅಂತಂದ್ರೆ ಮನೆಗೆ ಹೋಗ್ಬಿಟ್ಟು ಹಂಗ ಆರಾಮಾಗಿ ಮಲ್ಕೋಬಹುದು. ಸರಿ, ಇಬ್ರಂತೂ ಆರಾಮಾಗಿ ಮಲ್ಕೋ ಸರ್ ಇದ್ರಲ್ಲಿ. ಖಂಡಿತ ಹೋಗ್ಲಿ ಸರ್. ನೋಡಿ, ಇಲ್ಲೊಬ್ರು ದೊಡ್ಡವರು, ನೋಡಿ ಇಲ್ಲೊಬ್ರು ಚಿಕ್ಕವರು, ಹಂಗೆ ಜೊತೆಯಲ್ಲಿ ಒಂದು ಮಗು. ದೊಡ್ಡ ಸೈಜ್ ಬರುತ್ತೆ, ಆಕ್ಚುಲಿ 5x7 ಬರುತ್ತೆ, ಅಗಲ ಬಂದ್ಬಿಟ್ಟು 5 ಅಡಿ ಬರುತ್ತೆ, ಸರಿ. ಉದ್ದ ಬಂದ್ಬಿಟ್ಟು ನಿಮಗೆ 7 ಅಡಿ ಬರುತ್ತೆ ಸರ್. ನೋಡಿ, ನನಗಿಂತ ತುಂಬಾ ಜಾಸ್ತಿ ಇದೆ ಸರ್. ಎರಡು ಅಡಲ್ಟ್ಸ್ ಸುಲಭವಾಗಿ ಮಲ್ಕೋಬಹುದು, ಸುಲಭವಾಗಿ ಮಲ್ಕೋಬಹುದು. ಸೊ ಇದಾಯ್ತು ಡಬಲ್. ಸೊ ಇನ್ನಾದ್ರೆ ಸಿಂಗಲ್ ಹೆಂಗೆ? ಸೊ ಎಸ್ಪೆಷಲಿ ಬ್ಯಾಚುಲರ್ ಗಳಿಗೆ, ಸೊ ಇಲ್ಲಿ ನೋಡಿ ಬ್ಯಾಚುಲರ್ ಗಳಿಗೆ ನೋಡಿ, ಇರೋದೇ ಚಿಕ್ಕ ಚಿಕ್ಕ ಜಾಗ, ಚಿಕ್ಕ ಚಿಕ್ಕ ರೂಮ್ ಅಲ್ಲಿ ಇರ್ತಾರೆ, ಎಸ್ಪೆಷಲಿ ಪಿ ಜಿ ಅಲ್ಲಿ ಅಲ್ವಾ?
ಬೆಡ್ಗೆ ಬೆಡ್ ಬಂತು ಏನ್ ಹೇಳ್ತೀರಾ ಸರ್ ಚೆನ್ನಾಗಿದೆ ತಾನೇ ಇದು 100% ಸರ್ ಕರೆಕ್ಟ್ ನೀವೇನ್ ಹೇಳೋದು ನಾನು ಹೇಳ್ತೀನಿ ಸಕ್ಕದಾಗಿದೆ ಸರಿ ಇವಾಗ ನೆಕ್ಸ್ಟ್ ಫೀಲ್ ಹೇಗಿದೆ ಸರ್ ಫೀಲ್ ಸಕ್ಕದಾಗಿದೆ ನೋಡಿ ಯಾಕಂತಂದ್ರೆ ಒಂದು ಮ್ಯಾಟ್ರೆಸ್ ತಗೊಂಬೇಕು ಅಂತಂದ್ರೂ ಕೂಡ ಏನಿಲ್ಲ ಅಂದ್ರೂ ನೋಡಿ 10000 15000 20000 ಗಂಟೆ ಖರ್ಚು ಮಾಡಲೇಬೇಕು ಸರ್ ಒಂದು ಆವರೇಜ್ ಕ್ಲಾಸ್ ಬೇಕಂದ್ರೆ 15000 ಮೇಲೆ ಆಗುತ್ತೆ ಸರ್ ಬೇಕೇ ಬೇಕಾಗುತ್ತೆ ಸರ್ ಆದ್ರೆ ನಮಗೆ ನ್ಯಾಚುರಲ್ ಫೀಲ್ ಬೇಕು ಜೊತೆಯಲ್ಲಿ ಕಂಫರ್ಟ್ ಬೇಕು ಆರಾಮಾಗಿ ಇರಬೇಕು ನೆಂಟರೆಲ್ಲ ಬರ್ತೀರಾ ಕುತ್ಕೊಂತೀರಾ ದೀಪಾವಳಿ ಹಬ್ಬ ಬರ್ತಾ ಇದೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ತೀರಾ ಎಂಜಾಯ್ ಮಾಡ್ತಾ ಇರ್ತೀರಾ ಎಲ್ಲರೂ ಕುತ್ಕೊಂಡ್ಬಿಟ್ಟು ಆಟ ಆಡ್ತಾ ಇರ್ತೀರಾ ಅಂತ ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದರ ಎಕ್ಸರ್ಸೈಸ್ ಗೆ ಯೂಸ್ ಮಾಡಬಹುದು ಅಲ್ವಾ 100% ಯೋಗಾ ಮ್ಯಾಟ್ ತರನು ಯೂಸ್ ಮಾಡಬಹುದು ಸರ್ ಯೋಗಾ ಮ್ಯಾಟ್ ತರ ಯೂಸ್ ಮಾಡಬಹುದು ಹೌದು ಸರ್ ಯೋಗಾ ಮ್ಯಾಟ್ ಯೂಸ್ ಮಾಡೋರಿಗೆ ನೋಡಿ ಇದು ಸಿಂಗಲ್ ಸಿಂಗಲ್ ಅಂತ ಹೇಳಕ ಆಗಲ್ಲ ಇದು ಕೂಡ ಸ್ವಲ್ಪ ದೊಡ್ಡದೇ ಅಂತ ಹೇಳಬಹುದು ಸೋ ಯೋಗಾ ಮ್ಯಾಟ್ ಮಾಡೋರಿಗೂ ಕೂಡ ಯಾಕೆ ಯೋಗಾ ಮ್ಯಾಟ್ ಫಾರಿನ್ ಇದಕ್ಕೆ ಹೋಗ್ತೀರಾ ಬನ್ನಿ ನಮ್ಮ ನ್ಯಾಚುರಲ್ ಇಂಡಿಯನ್ ಟೆಕ್ನಿಕ್ ಯೂಸ್ ಮಾಡೋಣ ಸರ್ ಏನು ಹೇಳ್ತೀರಾ ಅಲ್ವಾ ಇಂಡಿಯನ್ ಟೆಕ್ನಿಕ್ ಯೂಸ್ ಮಾಡಿ ಸೋ ಯೋಗಾ ಮ್ಯಾಟ್ ತರ ಆರಾಮಾಗಿ ಯಾವುದೇ ರೀತಿ ಯೋಗಗಳನ್ನು ಮಾಡೋದಿದ್ರು ಕೂಡ ಸೂಪರ್ ಆಗಿ ಮಾಡಬಹುದು ಬಾಡಿಗೂ ಕಂಫರ್ಟ್ ಆಗಿರುತ್ತೆ ನಮ್ಮ ಇಂಡಿಯನ್ ದೇಸಿ ಒಂದು ಇದನ್ನ ಮೆಥಡ್ ಅನ್ನು ಯೂಸ್ ಮಾಡ್ತೀರಾ ಅನ್ನೋದೊಂದು ಹೆಮ್ಮೆ ಇರುತ್ತೆ ಸರ್ ಇವಾಗ ಕಲರ್ಸ್ ಗಳು ಕ್ವಾಲಿಟಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬನ್ನಿ ಬ್ಯಾಕ್ ಟು ಯು ಡೆಫಿನೆಟ್ಲಿ ಸರ್ ಓಕೆ ಎಸ್ ಸರ್ ಸರ್ ಹೇಳಿ ನೆಕ್ಸ್ಟ್ ಸರ್ ಕಲರ್ಸ್ ಅಂತೂ ಬಹಳಷ್ಟು ಕಲರ್ಸ್ ಇದೆ ಸರ್ ಕಸ್ಟಮರ್ಸ್ ಫೋನ್ ಮಾಡಿದಾಗ ಅವರಿಗೆ ಯಾವ ಕಲರ್ ಅವೈಲೇಬಲ್ ಇರುತ್ತೆ ಆ ಕಲರ್ ಕ್ಯಾಟಲಾಗ್ ನ ಕಳಿಸ್ಕೊಡ್ತೀವಿ ಓಕೆ ಸೊ ಆ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ರೆ ಅವರಿಗೆ ನಾವು ಏನಾದ್ರೂ ಪ್ರಾಡಕ್ಟ್ ಕಳಿಸ್ಕೊಡ್ತೀವಿ ತೋರ್ಸೋಣ ಅಲ್ವಾ ಫಸ್ಟ್ ಇಲ್ಲಿ ಇರೋದನ್ನು ತೋರಿಸ್ಬಿಡೋಣ ಸರ್ ಇದು ಯಾವ ಕಲರ್ ಇರೋದು ಇದು ನೋಡ್ತಿದ್ರೆ ವೀಕ್ಷಕರೇ ಕಾಫಿ ಬರುತ್ತೆ ಇದು ಕಾಫಿ ಇದು ನೆಕ್ಸ್ಟ್ ನೋಡ್ತಿದ್ರೆ ಮೆರೂನ್ ಬರುತ್ತೆ ಮೆರೂನ್ ಬ್ಲಾಕ್ ಬರುತ್ತೆ ಓಕೆ ಓಕೆ ನೆಕ್ಸ್ಟ್ ಮೀಟ್ ನೋಡ್ತೀರಾ ನೀವು ಕೇಸರಿ ವಿತ್ ನಿಮಗೆ ಡಿಸ್ಟಂಬರ್ ಅಂತ ಬರುತ್ತೆ ಡಿಸ್ಟಂಬರ್ ಹೌದು ಓಕೆ ನೆಕ್ಸ್ಟ್ ನೋಡ್ತೀರಾ ಇದು ನಿಮಗೆ ರೇಷ್ಮೆ ಫೀಲ್ ಬರುತ್ತೆ ಸರ್ ರೇಷ್ಮೆ ಫೀಲ್ ಓಕೆ ಇದು ಕ್ಲಾತ್ ನೋಡಬಹುದು ಇರಿ 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 ತೋರಿಸ್ಬಿಡೋಣ ನೋಡಿ ಒಂದರ ವಾಲ್ ಪೇಪರ್ ತರ ಇದೆ ಸರ್ ಇದು ಸರ್ ಇವನ್ ನೀವು ನಮ್ಮ ಮಂಚದ ಮೇಲ್ಗಡೆ ಬೆಡ್ ಬದಲು ಇದನ್ನೇ ಹಾಕೊಂಡ್ಬಿಡ್ಬೋದು ಅಲ್ವಾ ಡೆಫಿನೆಟ್ಲಿ ಸರ್ ನೋಡಿ ಬನಾರಸಿ ಬನಾರಸಿ ಬರುತ್ತೆ ಸರ್ ಇದು ಬನಾರಸಿನ ಇದು ಬನಾರಸಿ ಪ್ಯಾಟರ್ನ್ ಬರುತ್ತೆ ಇದು ಓಕೆ ಓಕೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಹೌದು ಇದು ಬನಾರಸಿ ಪ್ಯಾಟರ್ನ್ ನೋಡ್ತಿದ್ರೆ ನೀವು ಬನಾರಸಿ ಪ್ಯಾಟರ್ನ್ ವೀಕ್ಷಕರೇ ಯಾವ್ದೋ ಫಾರಿನ್ ಕಂಟ್ರಿ ಇದು ಮ್ಯಾಟ್ರಸ್ ಯೂಸ್ ಮಾಡೋ ಬದಲು ನಮ್ಮ ನ್ಯಾಚುರಲ್ ಇದನ್ನ ಯೂಸ್ ಮಾಡಿ ಸೊ ನೆಕ್ಸ್ಟ್ ಇದು ಗ್ರೀನ್ ಇದು ಡಾಟೆಡ್ ಗ್ರೀನ್ ಓಕೆ 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 ನೆಕ್ಸ್ಟ್ ಇದು ಡಾಟೆಡ್ ರೆಡ್ ಬರುತ್ತೆ ಸರ್ ಡಾಟೆಡ್ ರೆಡ್ ಎಸ್ ಇದು ನೆಕ್ಸ್ಟ್ ಇದೊಂದು ಬೇರೆ ತರ ಪ್ಯಾಟರ್ನ್ ಸರ್ ನೋಡಬಹುದು ಫಿನಿಶಿಂಗ್ ಬರುತ್ತೆ ಸರ್ ವೆಲ್ವೆಟ್ ಫಿನಿಶಿಂಗ್ ಇದು ಸೊ ಫೀಲ್ ಕೂಡ ಇದೆ ತರ ಆಗ್ತಾ ಇರುತ್ತೆ ಸರ್ ಆಮೇಲೆ ಇಲ್ಲಿ ಸ್ಟಿಚ್ ಎಲ್ಲ ಚೆನ್ನಾಗಿರುತ್ತೆ ಸರ್ ಇದು ಕಿತ್ಕೊಂಡು ಹೋಗಲ್ಲ ಬೇರೆ ಮಾತಾ ಇಲ್ಲ ಸರ್ ನಮ್ದು ಪ್ಯೂರ್ಲಿ ಮೇಡ್ ಇನ್ ದೇಸಿ ಪ್ರಾಡಕ್ಟ್ ಸರ್ ಇದು ಓಕೆ ಇವ್ರಲ್ಲಿ ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಸರ್ ಇದು ಓಕೆ ಓಕೆ ತೆಗಿರಿ ಸರ್ ಇನ್ನ ಇದೆಲ್ಲ ಇದರ ಡಿಸೈನ್ ಎಲ್ಲ ಫಿನಿಶಿಂಗ್ ತೋರಿಸಿ ಸರ್ ಫಿನಿಶಿಂಗ್ ತೋರಿಸಿ ಸರ್ ಇಲ್ಲಿ ಬರಿ ಓಕೆ ನೋಡಿ ವೀಕ್ಷಕರೇ ಫಿನಿಶಿಂಗ್ ನೋಡಬಹುದು ಕೆಳಗಡೆ ಕೂಡ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಫಿನಿಶಿಂಗ್ ಚೆನ್ನಾಗಿದೆ ಸರ್ ನಿಮಗೆ ಇದು ಮ್ಯಾಟ್ ಬರ ಎರಡು ಸೈಡ್ ನಿಮಗೆ ಚಾಪೆ ಬರುತ್ತೆ ಅದರಲ್ಲೂ ಕೂಡ ನಿಮಗೆ ಫಾರ್ಮಿಂಗ್ ಆಗಿಬಿಟ್ಟು ಕ್ಲೀನ್ ಆಗಿ ಡಬಲ್ ಸೈಡ್ ಸ್ಟಿಚಿಂಗ್ ಇರುತ್ತೆ ಸರ್ ಓಕೆ ಓಕೆ ಸೂಪರ್ ಡಬಲ್ ಸೈಡ್ ಸ್ಟಿಚಸ್ ಓಕೆ ಹ್ಯಾಂಡಲ್ ಕೂಡ ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್ ಸೋ ಕ್ಯಾರಿ ಮಾಡೋದಕ್ಕೆ ತುಂಬಾ ಈಜಿ ಹೌದು ಹೌದು ನೋಡಿ ಇಲ್ಲಿ ನಿಮಗೆ ಅಂದ್ರೆ ಹೇಳ್ತಾನೆ ಮುಂಚೆ ಹೇಳ್ತಾನೆ ಸರ್ ಒಂದು ಪೋರ್ಟಬಲ್ ಕ್ಯಾರಿಯಬಲ್ ಫೋಲ್ಡಬಲ್ ಡಿಸೈನ್ ಗಳು ತೋರಿಸಬೇಕು ನಾನು ಇದು ನೋಡಿ ಹೆಂಗಿದೆ ನಮ್ಮ ಮೈಸೂರಿಗೆ ತಕ್ಕಾದಂತ ಡಿಸೈನ್ ಇದು ವೀಕ್ಷಕರೇ ಇದು ನೋಡಿ ಒಂದು ಮಾಡರ್ನ್ ಲುಕ್ ಒಂಥರ ಇದು ಮಾರ್ಬಲ್ ಮಾರ್ಬಲ್ ಫಿನಿಶ್ ಅಲ್ವಾ ಓಕೆ ಓಕೆ ಸೂಪರ್ ಸೂಪರ್ ಮೋಶಿ ಮೋಶಿ ಬರುತ್ತೆ ಸೊ ಇದು ಮೋಶಿನ ಇದು ಮೋಶಿ ಕ್ಲಾತ್ ಸರ್ ಓ ಮೋಶಿ ಕ್ಲಾತ್ ಇಂದ ಮಾಡಿರೋದು ಸೊ ನೋಡಿ ವೀಕ್ಷಕರ ನಿಮ್ಮ ಕುತ್ಕೊಂಡ್ರೆ ಒಳ್ಳೆ ಸೋಫಾ ಫೀಲಿಂಗ್ ಬಂದ್ಬಿಡ್ಬೇಕು ನಿಮ್ಗೆ ಸೂಪರ್ ಸರ್ ಅಂಡ್ ಈ ಕಡೆ ಬಂದ್ರೆ ಇದು ಮಾರ್ಬಲ್ ಫಿನಿಶ್ ಇವಾಗಲೇ ನೋಡಿದ್ವಿ ಅಂಡ್ ಈ ಕಡೆ ಬಂದ್ಬಿಡೋಣ ಸರ್ ಇಲ್ಲಿ ಇದು ಇದು ಸಿಕ್ಸ್ ಸೈಜ್ ಬರುತ್ತೆ ಸರ್ ಓಕೆ ಸೊ ಮುಂಚೆನೆ ಹೇಳಿದ ಹಾಗೆ ಎರಡು ಸೈಜ್ ಬರುತ್ತೆ ಈಗ ಇದಕ್ಕೂ ಮುಂಚೆ ಏನ್ ನೋಡಿದ್ರಿ ನೀವು ಅದು ಬಂದ್ಬಿಟ್ಟು ದೊಡ್ಡ ಸೈಜ್ ಬರುತ್ತೆ ಸರ್ ಹೌದು ಈಗ ಈಗೇನು ನೋಡಿದ್ರಿ ನೀವು ವೀಕ್ಷಕರೇ ಹೌದು ದೊಡ್ಡ ಸೈಜ್ ಬರುತ್ತೆ ಅದು ಸೈಜ್ ನೋಡಿ ನಿಮಗೆ ಹೌದು 5x7 ಬರುತ್ತೆ ಎಲ್ಲ 5x7 ನಿಮಗೆ 5 ಅಡಿ ಬರುತ್ತೆ ಉದ್ದ 7 ಅಡಿ ಬರುತ್ತೆ ಇಬ್ರು ಅಡಲ್ಟ್ಸ್ ಸುಲಭವಾಗಿ ಮಲಕ್ಕೋಬಹುದು ಸರ್ ಇದು ಓಕೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೈಜ್ ಚಿಕ್ಕದ್ ಬರುತ್ತೆ ಅದರಲ್ಲಿ ಸಿಂಗಲ್ ಬರುತ್ತೆ ಸೊ ಇದ್ರ ಬಂದ್ಬಿಟ್ಟು ನಿಮಗೆ ಹಿಂದ್ಗಡೆ ಚಾಪೆ ನೋಡಬಹುದು ಯಾವ ತರ ಇರುತ್ತೆ ಕ್ವಾಲಿಟಿ ಕ್ವಾಲಿಟಿ ಬೇರೆ ಮಾತೇ ಇಲ್ಲ ಸರ್ ಮಾತೇ ಇಲ್ಲ ಅಂತ ಹೇಳ್ತೀರಾ ಹ್ಯಾಂಡ್ ಮೇಡ್ ಇರುತ್ತೆ ಸರ್ ಸೊ ವಿತ್ ಸ್ಟಿಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ 100% ಸರ್ ಅಲ್ವಾ ಸರ್ ಇವಾಗ ಒಂದ್ ಕೆಲಸ ಮಾಡಿ ಹಾಸೋದನ್ನ ಹಾಸ್ಬಿಡ್ತೀವಿ ಕ್ಲೋಸಿಂಗ್ ಯಾವ ತರ ಇದನ್ನ ಒಂದು ಕ್ಲೋಸ್ ಮಾಡಿ ಸರ್ ಸಿಂಪಲ್ ಸರ್ ಅಷ್ಟೇನಾ ಕಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಹಾ ಜಸ್ಟ್ ಇದಕ್ಕನ್ನ ಅಷ್ಟೇ ತಗೊಂಡೋಗಿ ಇಟ್ಬಿಡು ಮುಗಿತು ಅಷ್ಟೇ ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಇದು ಇದನ್ನು ಮಾಡಿ ಸರ್ ಇದನ್ನು ಪೋರ್ಟಬಲ್ ಕ್ಯಾರಿಯಬಲ್ ಸರ್ ಓಕೆ ಇದು ಕ್ಲೋಸ್ ಮಾಡಿ ತೋರಿಸಿ ಎಸ್ ಸರ್ ಸಿಂಪಲ್ ಇದೆ ಎರಡು ಇದೆ ಸರ್ ಎರಡು ಕಡೆ ಹಾ ನಿಮಗೆ ಇದು ಅಂಟ್ಸೋ ಅಂತ ಲಾಕರ್ಸ್ ಬರುತ್ತೆ ಇದರಲ್ಲಿ ಓಕೆ ಸಿಂಪಲ್ ಆಗಿರುತ್ತೆ ಹಾ ಜಸ್ಟ್ ಇದು ಹ್ಯಾಂಡಲ್ ಸರ್ ಸೂಪರ್ ಸರ್ ಫುಲ್ ಲೈಟ್ ವೇಟ್ ಸರ್ ಲೈಟ್ ವೇಟ್ ಇದಾಗಿದೆಯಾ ಫುಲ್ ಲೈಟ್ ವೇಟ್ ಕೊಡಿ ಸರ್ ಇಲ್ಲಿ ಎರಡು ಒಟ್ಟಿಗೆ ಇಟ್ಕೊಳ್ಳಕ ಆಗುತ್ತೆ ನೋಡಿ ಬಿಡೋಣ ಸೋ ವೀಕ್ಷಕರೇ ತುಂಬಾ ಲೈಟ್ ವೇಟ್ ಇದೆ ಎರಡನ್ನು ಇಟ್ಕೊಂಡಿದ್ದೀನಿ ಏನು ತೊಂದರೆ ಇಲ್ಲ ಸೂಪರ್ ಸರ್ ಈಗ ಚಾಪೆ ಅಂದ್ರೆ ಫುಲ್ ಮಡಚಬೇಕು ರೋಲ್ ಮಾಡಬೇಕು ಎಲ್ಲಿ ಇಡಬೇಕಂತಾನೆ ಗೊತ್ತಾಗಲ್ಲ ಇದನ್ನ ಒಂದು ಒಳ್ಳೆ ಬೆಡ್ ಶೀಟ್ ತರ ಮಡಚಬಿಟ್ಟು ಇಟ್ಬಿಡಬಹುದು ಎಲ್ಲ ಅಪ್ಗ್ರೇಡ್ ವರ್ಷನ್ ಸರ್ ಈಗ ಓಕೆ ಫೋಲ್ಡಬಲ್ ಪೋರ್ಟಬಲ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡುವಂತಹ ಒಂದು ಬೆಡ್
ಕರೆಕ್ಟ್ ಸರ್, ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್. ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಿವಿ, ಅಲ್ಲಿ ಎಲ್ಲೆಲ್ಲ ಮಲ್ಕೋಬೇಕು, ಅಟ್ ಲೀಸ್ಟ್ ತಗೊಂಡೋಗ್ಬಿಟ್ಟು ಹಾಕ ಮಲ್ಕೋಬೋದು. ಬಹಳಷ್ಟು ಜನ ದೇವ್ರ ದರ್ಶಕ್ಕೆಲ್ಲ ಹೋಗ್ತಾರೆ ಸರ್. ಓಕೆ, ನಿಮಗೆ ಸ್ಪೆಷಲಿ ನಿಮಗೆ ಬಂದ್ಬಿಟ್ಟು ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಹೌದು ಮುಖಾಂಬಿಕೆ ದೇವಸ್ಥಾನ ಇರ್ಬೋದು, ಹೌದು ದೇವಸ್ಥಾನಕ್ಕೆ ದರ್ಶನಗಳಿಗೆ ಟೂರ್ಗಳಿಗೆ ಪಿಕ್ನಿಕ್ ಗಳಿಗೆ ಎಲ್ಲ ಕಡೆ ಹೋಗ್ತಾರೆ ಸರ್. ಹೌದು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಹೇಗೆ ಬೇಕಾದ್ರೂ ಯೂಸ್ ಮಾಡಬಹುದು ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಕೆಲವೊಂದ್ಸತಿ ಕೆಲವೊಂದ್ ಕಡೆ ಹೋದಾಗ ಬೆಡ್ಡಿನ ವ್ಯವಸ್ಥೆ ಕೂಡ ಇರೋದಿಲ್ಲ, ರೂಮ್ ಸಿಗ್ಬಿಡುತ್ತೆ ಬಟ್ ಬೆಡ್ ಇರೋದಿಲ್ಲ. ಆ ಸಮಯದಲ್ಲಿ ಇದು ಹಾಕೊಂಡು ಆರಾಮಾಗಿ ಮಲ್ಕೊಬಹುದು ಅಲ್ವಾ ಸರ್? ಇನ್ನು ಹೇಳ್ಬೇಕಂತ ಹೇಳಿದ್ರೆ ಸರ್, ಕಪಲ್ಸ್ಗೆ ಸೋಲೋಸ್ಗೆ ಹಾಸ್ಟೆಲ್ ಫೀಸ್ ಇರೋರಿಗೆ ತಗೊಂಡು ಬೇರೆ ಕಡೆ ಎಜುಕೇಶನ್ ಅಲ್ಲಿ ಬೇರೆ ಬೇರೆ ಹಾಸ್ಟೆಲ್ ಫೀಸ್ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆಲ್ಲ ಎಲ್ಲರಿಗೂ ಸೂಕ್ತ ಸರ್, ಎಲ್ಲರಿಗೂ ಒಂದು ಒಳ್ಳೆ ಯೂಸ್ ಆಗುವಂತ ಪ್ರಾಡಕ್ಟ್ ಸರ್. ಯೂಸ್ ಅಂತ 100% ಸೂಟಬಲ್ ಅಂಡ್ ಯೂಸಬಲ್ ಪ್ರಾಡಕ್ಟ್ ಸರ್. ಸೂಪರ್ ಸರ್. ಸೊ ಈ ಸೈಜ್ ಹೇಳ್ಬಿಡಿ ಸರ್. ದೊಡ್ಡದಂತ ಸೈಜ್ ಹೇಳ್ಬಿಟ್ಟಿವಿ ನಾವು. ಹೌದು, ಇದು ನೋಡಬಹುದು, ಇದು ಸಿಂಗಲ್ ಬರುತ್ತೆ, ಇದು ಸಿಂಗಲ್ ಮ್ಯಾಟ್ ಚಿಕ್ಕ ಸೈಜ್. ಓಕೆ, ಇದರಲ್ಲಿ ನಿಮಗೆ 4 ಅಡಿ ಅಗಲ ಬರುತ್ತೆ, 6 ಅಡಿ ಉದ್ದ ಬರುತ್ತೆ. ಸೊ ನಮ್ಮ ರೂಮ್ ಗೆ ತಕ್ಕಾದಂತ ಸೈಜ್ ಅನ್ನ ನಾವು ಪರ್ಚೇಸ್ ಅನ್ನ ಮಾಡಬಹುದು ಅಲ್ವಾ? ಸೂಪರ್. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಇದು ನೋಡಿ, ಇದನ್ನ ಓವರ್ ನೈಟ್ ಮಲಗೋರು ಇದಾರೆ, ಇವಾಗ ನಾವು ಹೇಳದ್ಮೇಲೆ ತಗೊಂಡು ಲಾಂಗ್ ಟೈಮ್ ಯೂಸ್ ಮಾಡೋರು ಇದಾರೆ. ಸೊ ಹೀಟ್ ಏನಾದ್ರು ಆಗುತ್ತಾ ಸರ್? ಇದು ಬಿಸಿ ಆಗೋದು ಆತರ ಏನಾದ್ರು ಆಗುತ್ತಾ? ಎಸ್ ಸರ್, ರೈಟ್ ಕ್ವಶನ್ ಸರ್, ಒಳ್ಳೆ ಕ್ವಶನ್ ಕೇಳಿದ್ರ. ಓಕೆ, ಸೊ ಇದರಲ್ಲಿ 3 ತರ ಮೆಟೀರಿಯಲ್ ಬರುತ್ತೆ ಸರ್. ಒಂದು ನಿಮಗೆ ವೆಲ್ವೆಟ್ ಬರುತ್ತೆ, ಸೆಕೆಂಡ್ ನಿಮಗೆ ಮೋಶಿ ಬರುತ್ತೆ ಬಟ್ಟೆ, ಮೂರನೇ ನಿಮಗೆ ಸ್ಪಾರ್ಕಲ್ ಬರುತ್ತೆ. ವೆಲ್ವೆಟ್ ಅಲ್ಲಿ ಆತರ ಏನು ಫೀಲ್ ಆಗಲ್ಲ ಸರ್. ಹೌದು, ಸುಲಭವಾಗಿ ಯೂಸ್ ಮಾಡ್ಕೋಬಹುದು, ಮಾಡ್ಕೋಬಹುದು, ತೊಂದರೆ ಇಲ್ಲ. ಕರೆಕ್ಟ್. ನೆಕ್ಸ್ಟ್ ನಿಮಗೆ ಸ್ಪಾರ್ಕಲ್ ಸರ್, ಇದು ನಿಮಗೆ ಬಹಳ ಯೂಸ್ಫುಲ್ ಇರುತ್ತೆ. ಯಾವ ತರ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಜಾಸ್ತಿ ಚಳಿ ಆಗಿರೋದಿಲ್ಲ, ಬಿಸಿಲ ಕಾಲದಲ್ಲಿ ಬಿಸಿಲು ಜಾಸ್ತಿ ನಿಮಗೆ ಹೀಟ್ ಆಗಿರೋದಿಲ್ಲ. ಸೊ ವೆದರ್ ಮೇಂಟೈನ್ ಮಾಡಿದ್ರೆ, ವೆದರ್ ಮೇಂಟೈನ್ ಒಂದು ನಿಮಗೆ ಒಂದು ವೆದರ್ ಗೆ ತಕ್ಕಂತೆ ಅದು ನಿಮಗೆ ಸಪೋರ್ಟ್ ಸೂಟಬಲ್ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ, ನೆಕ್ಸ್ಟ್ ಮೋಶಿ ಸರ್, ಮನೆಯಲ್ಲಿ ಸೋಫಾ ಎಲ್ಲ ಯೂಸ್ ಮಾಡ್ತಾರಲ್ಲ, ಯೂಸ್ ಮಾಡ್ತಾರೆ ಸರ್, ಅದೇ ಕ್ಲಾತ್ ಸರ್. ಓಕೆ, ಸೊ ಮೇಂಟೆನೆನ್ಸ್ ಅಂತ ಬಹಳ ಸುಲಭ ಸರ್, ಜೀರೋ ಮೇಂಟೆನೆನ್ಸ್, ಅದಕ್ಕೆ ಏನು ಖರ್ಚು ಇರೋದಿಲ್ಲ ಸರ್. ಮನೆಯಲ್ಲಿ ಸೋಫಾ ಯಾವ ತರ ನೀವು ಮೇಂಟೈನ್ ಮಾಡ್ತೀರಾ ವೀಕ್ಷಕರೆ, ಅದೇ ತರ ಮೇಂಟೈನ್ ಮಾಡಬಹುದು. ಇಲ್ಲೊಂದು ಮೇಂಟೆನೆನ್ಸ್ ಅಂದ್ರೆ ಒಂದು ಕ್ವಶನ್ ಬರುತ್ತೆ ಸರ್, ತುಂಬಾ ಸತಿ ಏನಾಗುತ್ತೆ ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಸ್ವಲ್ಪ ಗಲೀಜ್ ಮಾಡ್ಬಿಡ್ತಾರೆ, ನೀರು ಕುಡಿಯೋದು ನೀರು ಚೆಲ್ ಬಿಡ್ತಾರೆ. ಸೊ ಆವಾಗ ಹೇಗೆ ನಾವು ಡ್ರೈವ್ ಮಾಡ್ಕೊಬೇಕು, ಏನ್ ಕತೆ ಸರ್ ಅವಾಗ? ಸರ್ ಏನು ತೊಂದ್ರೆ ಇಲ್ಲ, ಜಸ್ಟ್ ಮನೆಯಿಂದ ಆಚೆ ತಗೊಂಡು ಬಿಟ್ಟು ಸ್ವಲ್ಪ ಒಂದ್ ಗಂಟೆ 2 ಗಂಟೆ ನೀವು ಬಿಸಿಲು ಒಣಗಾಕಿದ್ರೆ ಸರಿ ಸೂಟಬಲ್ ಅಷ್ಟೇ, ಏನು ಇಲ್ಲ ಸರ್, ಎಲ್ಲ ಒಣಗಿ ಬಿಡ್ತಂದು ಯೂಸ್ ಮಾಡ್ಕೋಬಹುದು. ಸೋಫಾ ಯಾವ ತರ ಮೇಂಟೈನ್ ಮಾಡ್ತಾರೆ ಅದೇ ತರ ಸರ್, ಅದೇ ತರ ಮೇಂಟೈನ್ ಮಾಡಬಹುದು. ಸೊ ಮ್ಯಾಟ್ರಸ್ ಎಲ್ಲ ಯೂಸ್ ಮಾಡ್ತೀವಿ, ಅದೇ ರೀತಿ ಯೂಸ್ ಮಾಡಿ. ಟೀಗಿ ಬಿತ್ತು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ತೊಳ್ಬಿಟ್ಟು ತಗೊಂಡೋಗಿ ಆಚೆ ನೀವು ಬಿಸಿಲು ಒಣಗಕ್ ಹಾಕಿದ್ರೆ ಒಂದ್ 2 ಗಂಟೆ ಒಣಗಿ ಬಿಡುತ್ತೆ ಸರ್, ರೆಡಿ ಆಗ್ಬಿಡುತ್ತೆ. ನೆಕ್ಸ್ಟ್ ಮೊಮೆಂಟ್ ಮುಂಚೆ ಹೇಳಿದ್ರೆ ನಾನು ದೊಡ್ಡ ಸೈಜ್ ಅಲ್ಲಿ ಇಬ್ರು ಅಡಲ್ಟ್ಸ್ ಮಲಿಕಬಹುದು ಅಂತ ಹೇಳ್ಬಿಟ್ಟು. ಹೌದು ಹೌದು, ಲೈವ್ ಡೆಮೋ ಮಾಡೋಣ ಸರ್. ಮಾಡ್ಬಿಡೋಣ ಸರ್, ಬನ್ನಿ ಸರ್, ಬನ್ನಿ ಬನ್ನಿ, ಒಬ್ರು ಮಲ್ಕೊಳ್ಳಿ ಸರ್, ನೀವು ಮಲ್ಕೊಂಬಿಡಿ ಹಾಗೆ. ಏ, ನಮ್ಮ ಫ್ರೆಂಡ್ ಮಲ್ಕೊಳ್ತಾರೆ ಸರ್. ಹೌದಾ? ಬನ್ನಿ 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 ಸರ್, ಮಲ್ಬಿಡಿ. ಓಹೋ, ನೋಡಿ ಈ ತರ ಲೈವ್ ಡೆಮೋ ಯಾರು ಕೊಡ್ತಾರೆ ಸರ್ ಇಲ್ಲಿ? ನಮ್ಮ ವೀಕ್ಷಕರಿಗೆ, ಸ್ಪೆಷಲಿ ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬರ್ಸ್ ಗೆ, ಒಂದು ವೀಕ್ಷಕರಿಗೆ ಎಲ್ಲ ಲೈವ್ ಡೆಮೋನೇ ಸರ್. ಲೈವ್ ಡೆಮೋ ಬರಲೇಬೇಕು. ವೀಕ್ಷಕರೇ ನೋಡಿ, ಇಬ್ರು ಕಂಫರ್ಟಬಲ್ ಆಗಿ ಮಲ್ಕೊಂಡಿದ್ದಾರೆ ಇಲ್ಲಿ, ತಲೆ ಕಡೆ ಕೂಡ ಕೂಡ ನೋಡಿ, ಇವ್ರು ಎಷ್ಟು ಉದ್ದ ಇದಾರೆ, ಆದ್ರೂ ಕೂಡ ತಲೆ ಕಡೆನೂ ಜಾಗ ಇದೆ. 5 ಅಡಿ ಅಗಲ ಬರುತ್ತೆ ಸರ್, 5 ಅಡಿ ಅಗಲ ಬರುತ್ತೆ, 7 ಅಡಿ ಉದ್ದ ಬರುತ್ತೆ ಸರ್. 7 ಸರ್, ಕಂಫರ್ಟಬಲ್ ಆಗಿ ಮಲ್ಕೋಬಹುದು ಸರ್ ಇದರಲ್ಲಿ. ಕಂಫರ್ಟಬಲ್ ಸರ್, ಇಬ್ರು ಹೇಳ್ತಾ ಇದ್ರಲ್ಲ, ಮನೆಯಲ್ಲಿ ನೀವು ಬರೀ ಬಂದೆ ಹೊಲಿಸ್ತಾರ ಅಂತ ಹೇಳಿದ್ರೆ, ಬಂದೆ ಹೊಲಸಕ್ಕೆ ಹಳೆ ಬಟ್ಟೆ, ಹಳೆ ಸ್ಯಾರಿಗಳು ಬೇಕು, ಅದಕ್ಕೂ ಖರ್ಚು 1-1.5 ಸಾವಿರ ಬರುತ್ತೆ ಹೊಲಸದಕ್ಕೆ. ಡೆಫಿನೆಟ್ಲಿ ಸರ್, ಎಲ್ಲಕ್ಕಿಂತ ಬೆಸ್ಟ್ ಸರ್, ಚೀಪ್ ಅಂಡ್ ಬೆಸ್ಟ್. ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ ಅವರು, ಅಂತ ಎಕ್ಸರ್ಸೈಸ್ ಮಾಡ್ತಾರೆ ಅದರಲ್ಲಿ ಅಲ್ವಾ ಸರ್? ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ, ಕಂಫರ್ಟಬಲ್ ಆಗಿದೆಯಾ? ಒಂದು 10 ಬಂದೆ ಹೊಲಸಿ ಇಡೋದ್ರಿಂದ ಒಂದು 5 ನಿಮಗೆ ನಮ್ದು ಚಟಾಯಿ ಮ್ಯಾಟ್ ಇಟ್ಬಿಟ್ರೆ ಮುಗಿತ್ ಸರ್. ಸಾಕು ಅಂತ ಹೇಳ್ತೀರಾ? ಚಾಪೆ ಮ್ಯಾಟ್ 5 ಇಟ್ಬಿಟ್ರೆ ಮುಗಿತು ಮುಗಿತು ಸರ್. ಇದು ಒಂದು ತೋರಿಸ್ಬಿಡೋಣ ಹಾಗೆ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲೊಬ್ರು ಮಲ್ಕೊಂಬಿಡಿ ನೋಡೋಣ. ಎಸ್ ಬನ್ನಿ ಸರ್, ಇಲ್ಲಿ ನೋಡಿ ವೀಕ್ಷಕರೇ, ಇದು ಚಿಕ್ಕ ಸೈಜು, ಇದು ಅಗಲ ಬಂದ್ಬಿಟ್ಟು ನಿಮಗೆ 4 ಅಡಿ ಬರುತ್ತೆ, ಉದ್ದ 6 ಅಡಿ ಬರುತ್ತೆ. ಓಕೆ, ಒಬ್ರು ದೊಡ್ಡವರು, ಒಬ್ರು ಸಣ್ಣವರು, ಸಣ್ಣವರು ಮಲ್ಕೋಬಹುದು, ಕಂಫರ್ಟಬಲ್ ಮಲ್ಕೋಬಹುದು. ಓಕೆ, ಒಬ್ರು ಸಣ್ಣವರನ್ನ ಮಲ್ಸ್ಬಿಡೋಣ ಸರ್, ಹಂಗೆ ಮಲ್ಕೊಳಪ್ಪ ಹೇಳಿದ ತಕ್ಷಣ. ನೋಡಿ 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 ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು ಲೈವ್ ಡೆಮೋ, ಈ ರೀತಿ ನೋಡಕ್ ಸಾಧ್ಯನೇ ಇಲ್ಲ ಯಾವ ಚಾನಲ್ ಅಲ್ಲೂ ಕೂಡ. ಅಂಡ್ ಸೂಪರ್ ಆಗಿದೆ ಸರ್, ಇಬ್ರು ಕಂಫರ್ಟಬಲ್ ಆಗ್ಬಿಟ್ರಿ, ಚೆನ್ನಾಗಿದ್ಯಾ ಸರ್? ಬೇರೆ ಮಾತೇ ಇಲ್ಲ ಸರ್, 100% ಕಂಫರ್ಟಬಲ್ ಇದೆ ಇರುತ್ತೆ. ಸೂಪರ್, ಪೈಸಾ ವಸೂಲ್ ಸರ್. ಪೈಸಾ ವಸೂಲ್ ಅಂತ ಹೇಳ್ತೀರಾ ಇದನ್ನ? ಸೂಪರ್. ಇವಾಗ ಪೈಸಾ ವಸೂಲ್ ಅಂದ್ಮೇಲೆ ಪೈಸಾ ಎಷ್ಟು ಕೊಡ್ಬೇಕು ಅಂತ ಗೊತ್ತಾಗ್ಬೇಕಲ್ಲ ಸರ್? ಧಮಾಕ ಆಫರ್ ಇದೆ ಇರುತ್ತೆ. ಸೊ ವೀಕ್ಷಕರೇ, ಡೆಮೋ ಅಂತೂ ಯುನಿಕ್ ಆಗಿತ್ತು. ಅಂಡ್ ಕ್ವಿಕ್ಕೆಸ್ಟ್ ಸರ್, ಕನ್ನಡ ಕೋರ ಚಾನಲ್ ಅಲ್ಲಿ ಹಾಟ್ಸ್ಆಪ್ ಜೊತೆ ಕ್ವಿಕ್ಕೆಸ್ಟ್ ವಿಡಿಯೋ ಅಂತ ಹೇಳ್ಬೋದು, ಮೊದಲನೇ ಬಾರಿಗೆ ಅಲ್ವಾ? ಖುಷಿಯಾಗಿರ್ತಾರೆ ನಮ್ ವೀಕ್ಷಕರು. ಸರಿ ಸರ್, ತರ್ಸ್ಬಿಡೋಣ ಇವಾಗ, ಪ್ರೈಸ್ ಹೇಳ್ಬಿಡೋಣ ಸರ್? ಫಸ್ಟ್ ಯಾವ ತರ್ಸೋಣ, ಸಿಂಗಲ್ ಡಬಲ್? ಸಿಂಗಲ್ ತರ್ಸ್ಬಿಡೋಣ. ಬರ್ಲಿ ಬರ್ಲಿ, ಸಿಂಗಲ್ ಬರ್ಲಿ, ನೋಡಿ ಎಷ್ಟು ಲೈಟ್ ಆಗಿದೆ. ಬರ್ಲಿ ಡಬಲ್ ಬರ್ಲಿ, ಡಬಲ್ ಬರ್ಲಿ. ಸೊ ವೀಕ್ಷಕರೇ, ಸಿಂಗಲ್ ಬಂತು, ಡಬಲ್ ಬಂತು, ಆರ್ಕೊಂಡೇ ಬಂತು ಅಲ್ವಾ? ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಇದರ ಪ್ರೈಸ್ ರಿವೀಲ್ ಮಾಡಿ ಸರ್. ಖಂಡಿತವಲ್ಲ ಸರ್, ಖಂಡಿತವಲ್ಲ ಸರ್. ಅಂದಾಜ್ ಎಷ್ಟು
ಒಂದು ಎರಡೂವರೆ ಮೂರು ಸಾವಿರ ಹೌದಾ ಯೂಶುವಲಿ ಸರ್ ಸಿಂಗಲ್ ಬೆಡ್ಡೇ ಇವಾಗ ಆರು ಸಾವಿರ ಬರುತ್ತೆ ಅದ್ರಲ್ಲಿ ಅರ್ಧ ಬೆಲೆ ಏನಾದರೂ ಇಲ್ಲ ಅಂದರೆ ಹೆಂಗೆ ಸರ್ ಸರ್ ಮಾಮೂಲಿ ಚಾಪೆ ತಗೊಳ್ತಾರೆ ಅಂದ್ರೂ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಡಲೇಬೇಕು ಅಲ್ವಾ ಒಳ್ಳೆ ಚಾಪೆ ಒಳ್ಳೆ ಚಾಪೆ ಬೇಕು ಅಂತಂದ್ರೆ ಒಳ್ಳೆ ದೊಡ್ಡ ಚಾಪೆ ಒಳ್ಳೆ ಚಾಪೆ ತಗೊಳ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಇದು ಸಾವಿರ ಸಾವಿರದ ಇನ್ನೂರು ಎಂಟು ರೂಪಾಯಿಂದ ಒಂದು ಸಾವಿರ ರೂಪಾಯಿ ಇದೆ ಸರ್ ಇದೇ ಇದೆ ಇದೆ ಒಳ್ಳೆ ಬೆಡ್ ತಗೊಳ್ತಾರೆ ಅಂತ ಹೇಳಿದ್ರು ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದೆ ಸರ್ ಸರ್ ಸಿಂಗಲ್ ಬೆಡ್ ಬೇಕು ಅಂತಂದ್ರೂ ಎಂಟರಿಂದ ಹತ್ತು ಸಾವಿರ ಅಂತೂ ಇದೆ ಹತ್ತು ಸಾವಿರ ಅಂತೂ ಇದೆ ಬೇಕೇ ಬೇಕು ಒಂದು ಚಾಪೆ ಬೆಲೆ ಕಡಿಮೆ ಅಂದ್ರೆ ಒಂದು ಸಾವಿರ ರೂಪಾಯಿ ಹಿಂದೆ ಮುಂದೆ ಇದೆ 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 ಒಂದು ಬೆಡ್ ತಗೊಳ್ತಾರೆ ಅಂದ್ರೆ ಸಿಂಗಲ್ ಒಂದು ಬೆಡ್ ಬೆಲೆ ಹತ್ತು ಸಾವಿರ ಹಿಂದೆ ಮುಂದೆ ಇದೆ 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 ಸೊ ಅಂತದ್ರಲ್ಲಿ ಏನು ಪ್ರೈಸ್ ನೀವು ಅಂದಾಜು ಮಾಡ್ತೀರಾ ನಾನು ಅದೇ ಹೇಳಿದ ಸರ್ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಇರ್ಬೋದು ಅಂತ ನನ್ನ ಪ್ರಕಾರ ಅನ್ಕೊಂತೀನಿ ಎರಡು ಎರಡು ಸಾವಿರ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಎಸ್ಪೆಷಲಿ ಕನ್ನಡ ಕೋರ ವೀಕ್ಷಕರಿಗೆ ಮಾತ್ರ ಈ ಬೆಲೆ ಸರ್ ಇದ್ರ ಬೆಲೆ ಹೌದು ವೀಕ್ಷಕರೇ ಇದು ನೋಡ್ತಿದ್ರ ನೀವು ಸ್ಮಾಲ್ ಸೈಜ್ ಬರುತ್ತೆ ಸಿಂಗಲ್ ಇದು ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಮೂರ್ ಸಾವಿರದ ಇನ್ನೂರು ಎಸ್ ಎಂ ಆರ್ ಪಿ ಮೂರ್ ಸಾವಿರದ ಇನ್ನೂರು ಇರುತ್ತೆ ಸ್ಪೆಷಲ್ ಪ್ರೈಸ್ ಸ್ಪೆಷಲ್ ಪ್ರೈಸ್ ಸರ್ ಹೇಳೇ ಬಿಡೋಣ ಸರ್ ಹೇಳ ಬಿಡೋದ ಈಗ ನೋಡ್ತಿದ್ರ ನೀವು ನಮ್ಮ ಸ್ಮಾಲ್ ಸೈಜ್ ಚಾಪೆ ಬೆಡ್ ಸ್ಮಾಲ್ ಸೈಜ್ ನೋಡ್ತಿದ್ರ ಇದು ಸೈಜ್ ಮುಂಚೆ ಹೇಳಿದ್ರೆ ನಿಮಗೆ ಫೋರ್ ಬೈ ಸಿಕ್ಸ್ ನಾಲ್ಕು ಅಡಿ ಅಗಲ ಬರುತ್ತೆ ಆರು ಅಡಿ ಉದ್ದ ಬರುತ್ತೆ ಸೊ ಇದ್ರ ಎಂ ಆರ್ ಪಿ ಸರ್ ಹೌದು ವೀಕ್ಷರ್ ಎಂ ಆರ್ ಪಿ ಬಿಟ್ಟು ಮೂರ್ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಮೂರ್ ಸಾವಿರದ ಇನ್ನೂರು ಎಸ್ ಮೂರ್ ಸಾವಿರದ ಇನ್ನೂರು ಎಂ ಆರ್ ಪಿ ಇರುತ್ತೆ ಸರ್ ಆಫರ್ ಪ್ರೈಸ್ ಹೇಳಿದ್ನಲ್ಲ ಆಫರ್ ಪ್ರೈಸ್ ಸರ್ ಬರಬೇಕು ಹೌದು ವೀಕ್ಷಕರ ಒಂದು ಒಳ್ಳೆ ಧಮಾಕ್ ಆಫರ್ ನಿಮಗೋಸ್ಕರ ಇದೆ ಇದೆ ಮಾರ್ಕೆಟ್ ಅಲ್ಲಿ ಹಿಂದೆ ಯಾರು ಕೊಟ್ಟಿಲ್ಲ ಇವತ್ತು ಯಾರು ಕೊಡ್ತಾ ಇಲ್ಲ ಮುಂದೆ ಯಾರು ಕೊಡೋಕೆ ಸಾಧ್ಯನೇ ಇಲ್ಲ ಜೊತೆಲಿ ಇಂಥ ಕ್ವಾಲಿಟಿ ಇಂಥ ಒಂದು ಪ್ರಾಡಕ್ಟ್ ಇಂಥ ಒಂದು ಫೀಲ್ ಬೇರೆ ಕಡೆ ಸಿಗೋಕೆ ಸಾಧ್ಯನೇ ಇಲ್ಲ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಕೇವಲ ಸಾವಿರದ ಏಳ್ನೂರು ಮಾತ್ರ ಸಾವಿರದ ಏಳ್ನೂರು ಇಡೀ ಕರ್ನಾಟಕದಿಂದ ಚಪ್ಪಾಳೆ ಬರ್ತಾ ಇದೆ ಅಂದಮೇಲೆ ನಾವು ಹೊಡಿಲೇಬೇಕು ಸಾವಿರದ ಏಳ್ನೂರು ರೂಪಾಯಿಗೆ ಯಾವ ಆಂಗಲಲ್ಲಿ ಯಾವ ಮೂಲೆಯಲ್ಲಿ ಇಡೀ ಪ್ರಪಂಚ ಹುಡುಕಿದ್ರು ಈ ಕ್ವಾಲಿಟಿ ಬೆಡ್ ಸಿಗಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ಸಿಂಗಲ್ ಬೆಡ್ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ವಾ ಬನ್ನಿ ಸೆಕೆಂಡ್ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ ನೆಕ್ಸ್ಟ್ ಹಾಂ ತೊಗೊಳ್ಳಿ ಸರ್ ಕೊಡಿ ಸರ್ ಹೇಳಿ ಎಸ್ ಸೈಜ್ ಅಂತ ಗೊತ್ತೈತೆ ಮುಂಚೆ ನೋಡಿದ್ರೆ ಡೆಮೋ ಪಾಟಲ್ಲಿ ಸೈಜ್ ನೋಡಿ ನಿಮಗೆ ಐದು ಅಡಿ ಅಗಲ ಏಳು ಅಡಿ ಉದ್ದ ಬರುತ್ತೆ ಇದು ಎಂ ಆರ್ ಪಿ ಉಂಟು ಸರ್ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಸರ್ ನಾಲ್ಕು ಸಾವಿರದ ನಾನ್ನೂರು ಹೌದು ವೀಕ್ಷಕರೇ ನಾಲ್ಕು ಸಾವಿರದ ನಾನ್ನೂರು ಎಂ ಆರ್ ಪಿ ಇರುತ್ತೆ ನಮ್ಮ ಗ್ರಾಹಕರಿಗೆ ವೀಕ್ಷಕರಿಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಧಮಾಕ ಆಫರ್ ಸರ್ ಕೇವಲ 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 ಎರಡು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಎರಡು ಸಾವಿರದ ಇನ್ನೂರು ಎಸ್ ಬೇರೆ ಮಾತಾ ಇಲ್ಲ ವೀಕ್ಷಕರೇ ಬಾಚ್ಕಳಿ ಚಿಕ್ಕದ್ ಬಂದ್ಬಿಟ್ಟು ಕೇವಲ ಸಾವಿರದ ಏಳ್ನೂರು ಮಾತ್ರ ದೊಡ್ಡದ್ ಬಂದ್ಬಿಟ್ಟು ಕೇವಲ ಎರಡ್ ಸಾವಿರದ ಇನ್ನೂರು ಮಾತ್ರ ಇಂಥ ಕ್ವಾಲಿಟಿ ಇಂಥ ಫೀಲ್ ಮಾರ್ಕೆಟ್ ಅಲ್ಲಿ ಸಿಗಕ್ ಸಾಧ್ಯನೇ ಇಲ್ಲ ಇಂಥ ಪ್ರಾಡಕ್ಟ್ ನೀವು ಬೇರೆ ಕಡೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಸೊ ವೀಕ್ಷಕರೇ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ತಗೊಳ್ಳಿ ಇದನ್ನ ದೊಡ್ಡದನ್ನೇ ತಗೊಳ್ಳಿ ಸಾವಿರದ ಏಳ್ನೂರು ಕೊಟ್ಟಿದ್ದು ತಗೊಳ್ಳೋ ಬದಲು ಆರಾಮಾಗಿ ತಗೊಂಡೋಗಿ ಹಾಕೊಳ್ಳಿ ಒಂದೊಳ್ಳೆ ಜಾಗ ಇಲ್ಲ ಮಕ್ಕಳಿಗೆ ಬೇಕು ಯೋಗ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಮನೆಗೆ ಬೇಕು ಪೂಜೆಗೆ ಬೇಕು ಆರಾಮಾಗಿರ್ಬೇಕು ಕಂಫರ್ಟ್ ಆಗಿರ್ಬೇಕು ಕಾರ್ಪೆಟ್ ತರ ಸರ್ ಒಂದು ಕಾರ್ಪೆಟ್ ಆರು ಸಾವಿರ ರೂಪಾಯಿ ಇದೆ ಸರ್ ಇವಾಗ ಹೌದು ಸರ್ ಅಲ್ವಾ ಕಾರ್ಪೆಟ್ ಬದಲು ಇದು ಹಾಕಿಟ್ಬಿಟ್ರೆ ಮಕ್ಕಳು ಆರಾಮಾಗಿರ್ತಾರೆ ಸರ್ ಚಾಪೆಗೆ ರಿಪ್ಲೇಸ್ ಕಾರ್ಪೆಟ್ಗೆ ರಿಪ್ಲೇಸ್ 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 ಓಕೆ ಸೊ ಕಾರ್ಪೆಟ್ ಹಾಕೋ ಜಾಗದಲ್ಲಿ ಇದು ಹಾಕ್ಬಿಟ್ರೆ ಮಕ್ಕಳ ಮರಿ ಏನಾದ್ರೂ ಓಡಾಡ್ಕೊಂಡಿರ್ತಾರೆ ಇನ್ನೊಂದೇನಂದ್ರೆ ಸ್ವಲ್ಪ ವಯಸ್ಸಾಗಿರೋರಿಗೆ ಚಾಪೆ ಮೇಲೆ ಮತ್ತೆ ಕಾರ್ಪೆಟ್ ಮೇಲೆ ಕುತ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಬಟ್ ಇದರಲ್ಲಿ 100% ಬ್ಯಾಕ್ ಪೇನ್ ಬರಲ್ಲ ಸೊಂಟ ನೋವು ಬರಲ್ಲ ರ್ಯಾಶಸ್ ಬರಲ್ಲ ರ್ಯಾಶಸ್ ಬರಲ್ಲ ಫುಲ್ಲಿ ಲೈಟ್ ವೇಟ್ ಆಗಿ ಕಂಫರ್ಟಬಲ್ ಫೀಲ್ ಆಗುತ್ತೆ ಹೌದು ನೆಮ್ಮದಿಯಾಗಿ ಕೂತ್ಕೋಬಹುದು ನೆಮ್ಮದಿಯಾಗಿ ಒಳ್ಳೆ ಸುಖಕರ ನಿದ್ದೆ ಕೂಡ ಮಾಡಬಹುದು ಹೌದು ತುಂಬಾ ಜನ ಏನು ಏಜ್ಡ್ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ಈ ಮ್ಯಾಟ್ರೆಸ್ ಇಷ್ಟನೂ ಆಗೋದಿಲ್ಲ ಸರ್ ಇಡ್ಸೋದು ಇಲ್ಲ ಬ್ಯಾಕ್ ಪೇನ್ ಗಳು ಬರ್ತಾ ಇರ್ತವೆ ಸೊ ಯಾರ್ಯಾರಿಗೆ ಇದು ಮ್ಯಾಟ್ರೆಸ್ ಸೆಟ್ ಆಗ್ತಾ ಇಲ್ಲ ಏನಪ್ಪ ಮಾಡೋದು ಎಲ್ಲಪ್ಪ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಬಿಸಾಕಿ ನಿಮ್ ಮ್ಯಾಟ್ರೆಸ್ ಅನ್ನ ತಗೊಂಬನ್ನಿ ನಮ್ಮ ಚಾಪೆ ಕಮ್ ಬೆಡ್ ಅನ್ನ ಅಲ್ವಾ ಬಹಳಷ್ಟು ಮನೆಗಳಲ್ಲಿ ಸರ್ ಬೆಡ್ ಗಳಿದ್ರು ಕೂಡ ಬಹಳಷ್ಟು ಬೆಡ್ ಮಲ್ಕೊಳ್ಳಲ್ಲ ಸರ್ ಮಲ್ಕೊಳ್ಳಲ್ಲ ಅವ್ರಿಗೆ ಕೆಳಗಡೆ ಮಲ್ಕೊಂಡು ಅಭ್ಯಾಸ ಹೌದು ಸರ್ ಎಸ್ಪೆಷಲಿ ಹಳ್ಳಿಗಳಲ್ಲೆಲ್ಲ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನಿಮ್ಗೆ ಹೇಳಿದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿ ಎಲ್ಲದಕ್ಕೂ ಸೂಕ್ತ ಸೂಕ್ತ ಅಂತ ಹೇಳ್ತೀರಾ ಇವತ್ತು ಚಾಪೆ ಬೆಲೆಯಲ್ಲಿ ಇವತ್ತು ಬೆಡ್ ತಗೊಂಬಂದಿದ್ದಾರೆ ನಿಜವಾಗ್ಲೂ ಖುಷಿಯ ವಿಚಾರ ಅದಕ್ಕೆ ಎಲ್ಲ ಕ್ಲಾಪ್ಸ್ ಹೊಡೆದಿದ್ದು ಅಂಡ್ ಇಷ್ಟನಾ ನಮ್ಮ ವೀಕ್ಷಕರಿಗೆ ಇನ್ನೇ ಏನಾದ್ರೂ ಸ್ಪೆಷಲ್ ಬಿಸಿ ಬರುತ್ತಾ ಇದಕ್ಕಿನ್ನ ಮುಂಚೆ ಹೇಳಿದ್ರೆ ಕತರ್ನಾಗ್ ಆಫರ್ ಕೊಟ್ಟೆ ಧಮಾಕ್ ಆಫರ್ ಕೊಟ್ಟೆ ಎಲ್ಲಕ್ಕಿನ್ನ ಮಿಗಿಲಾಗಿ ಒಂದು ಸೂಪರ್ ಡೂಪರ್ ಬೊಂಬಾಟ್ ಆಫರ್ ಇದೆ ಸರ್ ಏನ್ ಆಫರ್ ಇದೆ ಸರ್ ಇಲ್ಲಿ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಇನ್ನೊಂದು ಆಫರ್ ಇದೆ ಸರ್ ಏನಿದೆ ಸರ್ ಹೇಳಿ ನಮ್ಮ ಚಾಪೆ ಬೆಡ್ ಯಾವ್ಯಾವ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೋ ಅವರಿಗೆ ಥ್ರೋಟ್ ಸೌತ್ ಇಂಡಿಯಾ ಬರೀ ಕರ್ನಾಟಕ ಅಲ್ಲ ಒಂದು ಜಿಲ್ಲೆ ಎರಡು ಜಿಲ್ಲೆ ಅಲ್ಲ ಬರೀ ಬೆಂಗಳೂರು ಮಾತ್ರ ಅಲ್ಲ ಥ್ರೋಟ್ ಸೌತ್ ಇಂಡಿಯಾ ಸರ್ ಥ್ರೋಟ್ ಸೌತ್ ಇಂಡಿಯಾ ಎಲ್ಲೇ ಇದ್ರು ಕೂಡ ಡೆಲಿವರಿ ಫ್ರೀ ಸರ್ ಫ್ರೀ ಡೆಲಿವರಿ ಸೌತ್ ಇಂಡಿಯಾ ಆಲ್ ಓವರ್ ಸೌತ್ ಇಂಡಿಯಾ ಮನೆಗೆ ಫ್ರೀಯಲ್ಲಿ ತಲುಪುತ್ತೆ ಫ್ರೀಯಾಗಿ ತಲುಪುತ್ತೆ ಹೌದು ಸರ್ ಈ ಪೇಮೆಂಟ್ ಮಾಡಿಬಿಟ್ರೆ ಮುಗೀತು ನೋ ಅಡಿಷನಲ್ ಚಾರ್ಜಸ್ ಫಾರ್ ಕೊರಿಯರ್ ಡೆಲಿವರಿ ಡೆಲಿವರಿ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಇರೋದಿಲ್ಲ ನೀವು ಯಾವುದೇ ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡಿದ್ರು ಏನು ಕಮಿಟ್ಮೆಂಟ್ ಪ್ರೈಸ್ ಹೇಳಿದೀವಿ ಸಾವಿರದ ಏಳ್ನೂರು ಎರಡು ಸಾವಿರದ ಇನ್ನೂರು
ಬೆಂಗಳೂರಲ್ಲಿ ತಗೊಳ್ಳಿ, ಮಂಡ್ಯದಲ್ಲಿ ತಗೊಳ್ಳಿ, ದಾವಣಗೆರೆ ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ಬೆಳಗಾವಿ ತಗೊಳ್ಳಿ, ಚಿಕ್ಕೋಡಿ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಗದಗ ತಗೊಳ್ಳಿ, ಎಲ್ಲಿ ತಗೊಳ್ತೀರಾ? ಮೈಸೂರು ಬಿಟ್ಬಿಡ್ರಿ ಸರ್, ನೀವು ಮೈಸೂರು ತಗೊಳ್ಳಿ, ಮೈಸೂರಲ್ಲಿ ತಗೊಳ್ಳಿ. ಎಲ್ಲಿ ತಗೊಂಡ್ರು ಸರ್? ಎಲ್ಲಿ ತಗೊಂಡ್ರು? ನಮ್ಮ ಕಂಪನಿಯ ಟೋಟಲ್ 38 ಸ್ಟೋರ್ಸ್ ಇದೆ. ಯಾವ ಸ್ಟೋರ್ ಒಳಗೆ ತಗೊಂಡ್ರು ಕೂಡ ಏನ್ ಪ್ರೈಸ್ ಹೇಳಿದೀನಿ, ಇದೇ ಪ್ರೈಸ್ ಸಿಗುತ್ತೆ. ಅವ್ರ ಮನೆಗೆ ಕೊರಿಯರ್ ಬೇಕಂದ್ರು ಕೂಡ ಇದೇ ಪ್ರೈಸ್ ಸಿಗುತ್ತೆ, ಇದೇ ಪ್ರೈಸ್ ಗೆ ಬರುತ್ತೆ. ಡೆಲಿವರಿ ಚಾರ್ಜಸ್, ಕೊರಿಯರ್ ಚಾರ್ಜಸ್ ಯಾವುದು ಇರೋದಿಲ್ಲ ಸರ್, ಇರೋದಿಲ್ಲ ಅಂತ ಹೇಳಿ. ಚಿಕ್ಕದ 1700 ಸಿಗುತ್ತೆ, ದೊಡ್ಡದು 2700 ರೂಪಾಯಿ ಸಿಗುತ್ತೆ. ಸಿಗುತ್ತೆ ಎಲ್ಲ ಮ್ಯಾಟರ್ನ ಹೇಳ್ಬಿಟ್ವಿ, ಆಫರ್ ಕೊಟ್ಬಿಟ್ವಿ, ಧಮಾಕ ಆಫರ್ ಕೊಟ್ಬಿಟ್ವಿ. ಫೈನಲ್ ಆಗಿ ಎಲ್ಲೆಲ್ಲಿ ಪರ್ಚೇಸ್ ಮಾಡಬಹುದು, ಸೋಶಿಯಲ್ ಮೀಡಿಯಾ ಹೆಂಗಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಬಿಡಿ ಸರ್. ನಮ್ಮ ಸರ್ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಹೇಳ್ಬೇಕಂತ ಹೇಳಿದ್ರೆ ಸರ್, ಸುಮಾರು 38 ಸ್ಟೋರ್ ಇದೆ ಸರ್. ಇದೆ ಹೇಳ್ತಾ ಕೂತ್ಕೊಂಡ್ರೆ ನಮ್ಮ ಪಾಪ ಕಸ್ಟಮರ್ಸ್ ಸಮಯ ಅಮೂಲ್ಯವಾದದ್ದು, ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಕರೆಕ್ಟ್. ಡೈರೆಕ್ಟ್ ಆಗಿ ವೀಕ್ಷಕರೇ, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಎಲ್ಲಾ ಸ್ಟೋರ್ಸ್ ಡೀಟೇಲ್ಸ್ ಇರುತ್ತೆ. ತ್ರೋಟ 38 ಸ್ಟೋರ್ ಇದೆ, ಬ್ಯಾಂಗ್ಳೂರಲ್ಲಿ 10 ಸ್ಟೋರ್ ಇದೆ, ಮೈಸೂರಲ್ಲಿ 2 ಸ್ಟೋರ್ ಇದೆ, ತುಮಕೂರಲ್ಲಿ ಕೂಡ 2 ಶೋರೂಮ್ಸ್ ಇದೆ, ತ್ರೋಟ್ ಕರ್ನಾಟಕದಲ್ಲೂ ಕೂಡ 26 ಸ್ಟೋರ್ಸ್ ಇದೆ. ಸೊ ಟೋಟಲಿ 38 ಸ್ಟೋರ್ಸ್ ಇದೆ. ಸೊ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಸ್ಟೋರ್ದು ಡಿಸ್ಟ್ರಿಕ್ಟ್ ವೈಸ್, ಸ್ಟೋರ್ ನೇಮ್ ವೈಸ್, ಕಾಂಟ್ಯಾಕ್ಟ್ ನಂಬರ್ ವಿತ್ ಜಿಪಿಎಸ್ ಲೊಕೇಶನ್ ಕೂಡ ಇರುತ್ತೆ. ಓಕೆ, ಫೈನ್ ಫೈನ್. ಸೊ ಅವರೆಲ್ಲ ನೋಡ್ಕೊಂಡು ಅವ್ರು ಯಾವ ಜಿಲ್ಲೆಯಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ, ಅವರು ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು. ಓಕೆ, ಓಕೆ. ಸೊ ನೆಕ್ಸ್ಟ್ ಸರ್, ಯಾವ ತರ ಬೈ ಮಾಡ್ಬೇಕು ಅಂತ ಹೇಳಿದ್ರೆ, ಹೌದು ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮನ್ನ ಕಾಲ್ ಮಾಡಿ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ, ಮತ್ತೆ ಮುಂಚೆ ಹೇಳಿದ ಹಾಗೆ ನಿಮಗೆ ಯಾವ ಕಲರ್ ಬೇಕು ಏನಿದೆ, ಯಾವ ಕಲರ್ ಕಂಪ್ನಿಲಿ ಅವೈಲೇಬಲ್ ಇದೆ, ಅವೈಲೇಬಲ್ ಇರುವಂತ ಕಲರ್ಸ್ ಕ್ಯಾಟಲಾಗ್ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಅದರಲ್ಲಿ ನೀವು ಯಾವ ಕಲರ್ನ ನೀವು ಚೂಸ್ ಮಾಡ್ತೀರಾ, ಆ ಕಲರ್ ಏನಿದೆ ಬಂದ್ಬಿಟ್ಟು ಸ್ಟೋರ್ಗೂ ಬೇರೆ ಬಂದು ತೊಗೊಂಡು ಹೋಗ್ಬೋದು. ನಿಮ್ಮ ನಿಯರ್ ಬೈ ಸ್ಟೋರ್ ಅಂದರೆ ನೀವು ಬಂದು ಸ್ಟೋರಿಗೆ ಬಂದು ತೊಗೊಂಡು ಹೋಗ್ಬೋದು. ಸೆಲೆಕ್ಷನ್ ಮಾಡಿ, ಕ್ವಾಲಿಟಿನ ನೋಡಿ, ಟಚ್ ಅಂಡ್ ಫೀಲ್ ಮಾಡಿ, ಕುತ್ಕೊಂಡು ಫೀಲ್ ಮಾಡಿ ತೊಗೊಂಡು ಹೋಗ್ಬೋದು. ಇಲ್ಲ ಬೇರೆ ಕಡೆ ಇದ್ದೀರಾ, ನೀವು ನಿಮ್ಮಿರೋ ಜಾಗದಲ್ಲಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಸ್ಟೋರ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಓಕೆ. ಸೊ ಯಾವ ಕಲರ್ ಅವೈಲೇಬಲ್ ಇರುತ್ತೋ ಆ ಕಲರ್ ನಿಮಗೆ ನಾವು ಕಳಿಸ್ಕೊಡ್ತೀವಿ ಕ್ಯಾಟಲಾಗ್. ಸೊ ಅದರಲ್ಲಿ ಯಾವ್ದು ಬೇಕು ನೀವು ಚೂಸ್ ಮಾಡಿ ಹೇಳಿದ್ರೆ ಅದನ್ನ ಕೊರಿಯರ್ ಮಾಡಿ ನೀವು ಮನೆಗೆ ತೋರಿಸ್ಕೊಡ್ತೀವಿ. ಕಳಿಸ್ಕೊಡ್ತೀರಾ ಅಲ್ವಾ? ನೀವು ಅಮೌಂಟ್ ಹಾಕಿ ಸೇಮ್ ದಿನಾನೇ, ಹೌದು ವೀಕ್ಷಕರೇ, ಏನ್ ಕಾಂಟ್ಯಾಕ್ಟ್ ನಂಬರ್ ಕಾಣ್ತಿದೆ, ಈ ಕಾಂಟ್ಯಾಕ್ಟ್ ನಂಬರ್ ಕಂಪ್ನಿದೇ ಇರುತ್ತೆ, 100% ಜಿನಿನ್ ಇರುತ್ತೆ, ಏನು ನಿಮಗೆ ಸಂಶಯ ಏನು ಸಂಶಯ ಪಡೋ ಅವಶ್ಯಕತೆ ಇರೋದಿಲ್ಲ. ಹೌದು ವೀಕ್ಷಕರೇ, ನಾನು ಕೂಡ ಮುಂಚೆಯಿಂದ ಹಾಟ್ಸ್ಟಾರ್ ಜೊತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ, ಅವರ ಪ್ಲೇ ಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಕೂಡ ನೋಡಬಹುದು. ಅಂಡ್ ಹಾಟ್ಸ್ಟಾರ್ ಅವರ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಸ್ ಅದು ಕೂಡ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಇವ್ರನ್ನ ಫಾಲೋಸ್ ಮಾಡಬಹುದು. ಸರ್, ವೆಬ್ಸೈಟ್ ಏನಾದರೂ ಓಪನ್ ಮಾಡಿದ್ರೆ? ಖಂಡಿತ ಸರ್ ಇನ್ನೊಂದು ಮಾತಾಡ್ತೀನಿ. ಸೊ ನೀವು ದುಡ್ಡು ಏನ್ ಹಾಕಿದ್ರಾ, ನಿಮ್ ದುಡ್ಡಿಗಂತೂ ಮೋಸ ಇಲ್ಲ, ಮೋಸ ಇಲ್ಲ, 100% ವರ್ತಬಲ್ ಪ್ರಾಡಕ್ಟ್. ಕರೆಕ್ಟ್ ಆಗಿ 100% ವರ್ತ್ ಪ್ರಾಡಕ್ಟ್. ಒಂದು ಚಾಪೆಗೆ ಒಂದು ಬೆಡ್ಡಿಗೆ ರೀಪ್ಲೇಸ್ಮೆಂಟ್ ತಗೊಳ್ತಾರೆ ನೀವು, ಒಳ್ಳೆ ಪ್ರಾಡಕ್ಟ್ ತಗೊಳ್ತಿದ್ರಾ, ದುಡ್ಡು ಏನಿದೆ ನೀವು ಕಂಪನಿ ಅಕೌಂಟ್ ಹಾಕ್ಬೋದು, ಅಥವಾ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಡೈರೆಕ್ಟ್ ಫೋನ್ ಪೇ ಓಪನ್ ಮಾಡ್ಬೋದು. ಅಮೌಂಟ್ ಹಾಕಿ ಸೇಮ್ ದಿನನೇ ಏನಿದೆ ನಾವು ಬಿಲ್ ರೈಸ್ ಮಾಡಿ ಪ್ರಾಡಕ್ಟ್ ಡಿಸ್ಪ್ಯಾಚ್ ಮಾಡ್ತೀವಿ, ವಿತಿನ್ 2-3 ಡೇಸಲ್ಲಿ ನಿಮ್ಮ ಮನೆಗೆ ಪ್ರಾಡಕ್ಟ್ ತಲುಪಿಬಿಡುತ್ತೆ ಸರ್. ತಲುಪಿಬಿಡುತ್ತೆ ಅಲ್ವಾ? ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸರ್. ಹೌದು ವೀಕ್ಷಕರೇ, ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಕಂಪನಿಯ ನಮ್ಮದು ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಿದೆ. ಸೊ ಒಂದು ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ. ಸೊ ನಿಮ್ಮಲ್ಲಿ ಒಂದು ವಿನಂತಿ ಇದೆ, ನಮ್ಮದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ. ಡೈಲಿ ಬೇಸಸ್ನಲ್ಲಿ ಹೊಸ ಹೊಸ ಅಪ್ಡೇಟ್ಸ್, ಹೊಸ ಹೊಸ ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ, ಡೆಫಿನೆಟ್ಲಿ ಭಾಳ ಇನ್ಫಾರ್ಮೇಟಿವ್ ಇರುತ್ತೆ, ಭಾಳ ಎಂಜಾಯ್ ಮಾಡ್ತಾರೆ ವೀಕ್ಷಕರೆ. ದಯವಿಟ್ಟು ಚಾನಲ್ನ ಬೆಳೆಸಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಬೆಳೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ. ಸೊ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಐಡಿ ಇರ್ಬೋದು, ಮತ್ತೆ ಟ್ವಿಟರ್ ಪೇಜ್, ಟ್ವಿಟರ್ ಐಡಿ ಕೂಡ ಇರ್ಬೋದು, ವಾಟ್ಸ್ಆಪ್ ಸ್ಕ್ಯಾನರ್ಸ್ ಇರ್ಬೋದು, A to Z ಇರೋದು ಎಲ್ಲ ಐಡಿಗಳು, ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದ್ವಿ ವೀಕ್ಷಕರೇ. ನೀವು ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ, ಎಲ್ಲ ನೋಡ್ಕೋಬಹುದು. ಸೊ ಅದಕ್ಕೆ ಮುಖ್ಯವಾಗಿ ವೆಬ್ಸೈಟ್ ಸರ್. ಸೊ ನಮ್ಮ ಕಂಪನಿ ವೆಬ್ಸೈಟ್ ಇದೆ, ಅಫಿಷಿಯಲ್ ವೆಬ್ಸೈಟ್ www.hotstar.co.in. ಸ್ವಲ್ಪ ಮುಂದೆ ಆಗ್ಬಿಡಿ ಸರ್, ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಇದನ್ನ ನೀವು ವಿಸಿಟ್ ಮಾಡಬಹುದು. ಅಲ್ಲಿಂದನೂ ಕೂಡ ಡೈರೆಕ್ಟ್ ಆಗಿ ಪರ್ಚೇಸಸ್ ಅನ್ನ ಮಾಡಬಹುದು. ವೀಕ್ಷಕರೇ, ಇಮಿಡಿಯೇಟ್ಲಿ ಈ ಕೂಡಲೇ ವಿಡಿಯೋನ ಪಾಸ್ ಮಾಡಿ, ನಿಮಗೆ ಇಷ್ಟದ ಕಲರ್ ಅನ್ನ ಚೂಸ್ ಮಾಡಿ, ಸ್ಕ್ರೀನ್ ಶಾಟ್ ತಗೊಂಡು ಇವರಿಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟತ್ತೆ. ಸರ್, 38 ಸ್ಟೋರ್ಗಳಂತೂ ಇದೆ. ಸೊ ನೆಕ್ಸ್ಟ್ ಅವೈಲೇಬಲ್ ಇರುವಂತಹ ಪ್ಲೇಸ್ಗಳು ಯಾವ್ದಾವ್ದು ಸರ್? ಇವಾಗ ಖಂಡಿತ ಸರ್, ಆಲ್ಮೋಸ್ಟ್ ತ್ರೂ ಔಟ್ ಕರ್ನಾಟಕದಲ್ಲಿ 38 ಸ್ಟೋರ್ ಇದೆ ಅವೈಲೇಬಲ್ ಇರುವಂತದ್ದು. ಮಂಗಳೂರು ಕೂಡ ಆಗ್ತಿದೆ ಸರ್. ಆಗ್ತಾ ಇದೆಯಾ? ಮಂಗಳೂರು ಕಂಪನಿ ಶೋರೂಮ್ ಆಗ್ತಿದೆ, ನೆಕ್ಸ್ಟ್ ಮಂತ್ ಕೂಡ ಗ್ರ್ಯಾಂಡ್ ಓಪನಿಂಗ್. ತುಂಬಾ ಬೇಡಿಕೆ ಊರು ಸರ್, ಅದು ಆಕ್ಚುಲಿ ಟೇಪ್ ಕಟಿಂಗ್, ಗುದ್ಲಿ ಪೂಜೆ ಬರಲೇಬೇಕು ಸರ್. ಖಂಡಿತ ಬರೋಣ ಸರ್. ಒಳ್ಳೆ ಲೊಕೇಶನ್ ಸರ್, ಹಾರ್ಟ್ ಆಫ್ ದಿ ಸಿಟಿ ಸರ್ ಮಂಗಳೂರಲ್ಲಿ. ಮಂಗಳೂರಲ್ಲಿ PU Mall ಅಂತ ಹೇಳ್ಬಿಟ್ಟು, PU Mall ನಿಯರ್ ಬಂಟ್ಸ್ ಹಾಸ್ಟೆಲ್. ಪಿಯು ಮಾಲ್ ಅದ್ರ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸ್ಟೋರ್ ಮಾಡಿದೆ, ಶೋರೂಮ್ ಆಗಿದೆ, ತುಂಬಾ ಚೆನ್ನಾಗಿದೆ ಲೊಕೇಶನ್. ಅದು ಓಪನಿಂಗ್ ಆಗ್ತಾ ಇದೆ, ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ಓಪನಿಂಗ್ ಇದೆ. ಸೊ ಅದು ಕೂಡ ವೀಕ್ಷಕರಿಗೆ ಲೊಕೇಶನ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಸರ್. ಎಲ್ಲೆಲ್ಲ ಅವೈಲೇಬಲ್ ಇದೆ ಸರ್ ಇವಾಗ? ಸರ್, ಈಗ ಮಂಗಳೂರು ಅಂತ ಮಾಡಿದ್ವಿ, ನೆಕ್ಸ್ಟ್ ಉಡುಪಿ ಇದೆ ಸರ್. ಉಡುಪಿ ಅವೈಲೇಬಲ್ ಇದೆ? ಹೌದು, ಉಡುಪಿ ಇದೆ, ಕಾರವಾರ ಇದೆ ಸರ್, ಅದ್ಬಿಟ್ಟು ನಿಮಗೆ ಗುಲ್ಬರ್ಗಾ ಇದೆ ಸರ್, ಮತ್ತೆ ನೆಕ್ಸ್ಟ್ ಮಂತ್
ಕಲರ್ಸ್ ಲಿಮಿಟೆಡ್ ಇದೆ, ಸ್ಟಾಕ್ ಲಿಮಿಟೆಡ್ ಇದೆ. ವಿಡಿಯೋನ ಪೌಸ್ ಮಾಡಿ ಈಗಲೇ ಕಾಲ್ ಮಾಡಿ ಹಿಂದೆ ನಿಮ್ದು ಹಾಕ್ಸ್ಕೊಳ್ಳಿ, ಹಿಂದೆ ನಿಮ್ದು ಹಾಕ್ಸ್ಕೊಳ್ಳಿ. ಹಬ್ಬಕ್ಕೆ ಮನೆಗೆ ಬಂದವರು ಸೂಪರ್ ಆಗಿರುವಂತಹ ಈ ಚಟಾಯಿ ಮೇಲೆ ಕುತ್ಕೊಬೇಕು. ಏನ್ ಹೇಳ್ತೀರಾ? ಕರೆಕ್ಟ್ ತಾನೆ. ಒಂದು ಡಿಗ್ನಿಟಿ ಸರ್, ಒಂದು ಪ್ರೆಸ್ಟಿಜಿಯಸ್ ಫೀಲ್ ಆಗುತ್ತೆ. ಪ್ರೆಸ್ಟಿಜಿಯಸ್ ಆಗಿದೆ, ಪ್ರೆಸ್ಟಿಜಿಯಸ್ ಫೀಲ್. ಕರೆಕ್ಟ್, ಹಾಸ್ಪಿಟಲ್ ಕೂಸೋದಕ್ಕೂ ಒಂದು ಚಟಾಯಿ ಬೆಡ್ ಮೇಲೆ ಕೂಸೋಕ್ಕೂ ಬಂದ್ಬಿಡ್ಬೇಕು. ಮನೆ ಬಂದಿರೋ ನೆಂಟರಿಗೆ ಅಷ್ಟೊಂದು ಸಖತ್ ಆಗಿರುತ್ತೆ. ಸೂಪರ್ ಸರ್. ಸರ್, ಮುಂದಿನ ದಿನಗಳಲ್ಲಿ ಇನ್ನ ಪ್ರಾಡಕ್ಟ್ ಬರ್ತಾ ಇರತ್ತ ಹಾಟ್ಸ್ಟಾರ್ ಕಡೆಯಿಂದ? ಹೇಗೆ ರಫೀಸ್ ಸರ್ ಹೇಳುವಾಗ ರಿವೀಲ್ ಆಗ್ತಾನೆ ಇರುತ್ತೆ, ರಿವೀಲ್ ಆಗ್ತಾನೆ ಇರುತ್ತೆ. ರಾಶಿ 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 ಬರ್ತಾನೆ ಇರುತ್ತೆ. ಎಸ್ ಸರ್, ಎಸ್ ಸರ್ ಅಲ್ವಾ? ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಚಟಾಯಿ ಚಾಪೆ ಕಮ್ ಬೆಡ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.